ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಲೋಶು ಗ್ರಿಡ್ ಬಗ್ಗೆ ಮಾತಾಡಿದೆ. ನ್ಯೂಮರಾಲಜಿ ಪ್ರಕಾರ ಯಾವ್ಯಾವ ನಂಬರ್ ಎಲ್ಲೆಲ್ಲಿ ಬಂದರೆ ಏನೇನಾಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತಾ ಇದ್ದೆ. ಇದನ್ನು ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಅಥವಾ ನಿಮ್ಮ ಮಕ್ಕಳದ್ದು, ಪತ್ನಿಯದ್ದು, ಗಂಡನದ್ದು, ಯಾರದೇ ಕೂಡ ಡೇಟ್ ಆಫ್ ಬರ್ತನ್ನು ಹಾಕಿಕೊಂಡು ಈ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ನೋಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಖಂಡಿತ ನೋಡ್ಬೋದು. ನೀವು ಇದರ ಮುಖಾಂತರ ಕೂಡ ಭವಿಷ್ಯವಾಣಿಯನ್ನು ಮಾಡಲಿಕ್ಕೆ ತುಂಬ ಸುಲಭ ಅಂತ ಹೇಳ್ತೇನೆ. ಅದರ ಜೊತೆಗೆ ಇದನ್ನು ತುಂಬ ಕಲಿಬೇಕಾಗುತ್ತೆ. ಕಲಿಯುವುದು ಬಹಳಷ್ಟಿದೆ. ಬಹಳಷ್ಟು ಕಲ್ತಾನಂದರೆ ಎಲ್ಲೊಂದು ಕಡೆ ನಂಬರನ್ನು ಫುಲ್ಫಿಲ್ ಮಾಡುವಂಥದ್ದು, ನಂಬರ್ ಯಾವ ನಂಬರ್ ಮಿಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದನ್ನು ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ, ಒಳ್ಳೇದಾಗುತ್ತೆ ನಿಮಗೆ. ಓಕೆನಾ? ಗೊತ್ತಾಯಿತು ನಿನ್ನೆ ಹೇಳಿದ್ದೇನೆ ಇದು ಯಾವ ರೀತಿ ಕೆಲಸ ಮಾಡ್ತಾ ಅಂತ. ಎಲ್ಲಕ್ಕಿಂತ ಮುಂಚೆ ನಾವೇನು ಮಾಡೋಣ, ಸ್ವಲ್ಪ ಗೋಚರದ ಗ್ರಹಗಳು ಯಾವ ರೀತಿ ವರ್ಕ್ ಆಗ್ತಾ ಉಂಟು ಅದರ ಬಗ್ಗೆ ಮಾತಾಡ್ಬಿಡೋಣ. ಒಂದು ವಾರಗಳ ಕಾಲಕ್ಕೆ ಗೋಚರದ ಗ್ರಹಗಳು ಯಾವ ರೀತಿ ಕೆಲಸ ಮಾಡ್ತಾಂಡು ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಇವತ್ತು ವಿಶೇಷವಾಗಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅಂದರೆ ಚಂದ್ರ ಬಂದು ವಿಶಾಖ ನಕ್ಷತ್ರ ಇಲ್ದಾನೆ, ವೃಶ್ಚಿಕ ರಾಶಿ ಇವತ್ತು ವಿಶೇಷ ರೀತಿಯಲ್ಲಿ. ಅದರ ಜೊತೆಗೆ ಏನಾಗುತ್ತೆ, ಇವತ್ತು ಇವತ್ತಿನಿಂದ ಒಂದು ವಾರಗಳ ಕಾಲ AIJQY ಓಕೆ, AIJQY ಅಕ್ಷರದವರಿಗೆ ಒಳ್ಳೆ ಪೀರಿಯಡ್ ಅಂತ ಹೇಳ್ದೇನೆ. ಪರವಾಗಿಲ್ಲ, ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನೆರವೇರ್ತವೆ. ಏನನ್ನು ನೀವು ಎಣಿಸ್ಕೊಂಡಿರ್ತೀರ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಏನೆಲ್ಲ ಆಬ್ಸ್ಟಕಲ್ಸ್ ಉಂಟು ಅದೆಲ್ಲ ದೂರ ಆಗುವಂಥ ಸಾಧ್ಯತೆ ಜಾಸ್ತಿ. ಅದರಿಂದಾಗಿ AIJQY ಅಕ್ಷರದವರು ಏನಾದರೂ ಕೆಲಸ ಕಾರ್ಯಗಳು ಬಾಕಿ ಉಂಟು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟು, ಎಲ್ಲವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ. ಪ್ರಯತ್ನ ಮಾಡೋದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ BKR ಅಕ್ಷರವನ್ನು ತೆಗೆದುಕೊಂಡಾಗ, ಯಾವುದು BKR ಅಕ್ಷರವನ್ನು ತೆಗೆದುಕೊಂಡಾಗ ತುಂಬ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ, ಸ್ವಲ್ಪ ಮೆಂಟಲ್ ಟೆನ್ಷನ್ ಜಾಸ್ತಿ, ಸ್ವಲ್ಪ ಇರಿಟೇಷನ್ ಜಾಸ್ತಿ, ಸ್ವಲ್ಪ ಕಿರಿಕಿರಿ ಜಾಸ್ತಿ. ಆದರೂ ಕೂಡ ಎಲ್ಲೊಂದು ಕಡೆ ದೊಡ್ಡದೇನೋ ಸಾಧನೆ ಮಾಡಬೇಕೆನ್ನೋ ಒಂದು ಅಚಲವಾದ ನಿರ್ಣಯವನ್ನು ತೆಗೆದುಕೊಂಡಿರ್ತೀರ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರಿಗೆಲ್ಲ? BKR ಅಕ್ಷರದವ್ರಿಗೆ. ಓಕೆನಾ? ಸೊ ನೆನ್ಪಿಟ್ಕೊಂಡು, ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಖರ್ಚು ವೆಚ್ಚ ತುಂಬಾ ಜಾಸ್ತಿ, ಸ್ವಲ್ಪ ಪ್ರಯಾಣ ಮಾಡುವಾಗ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ. ಪ್ರಯಾಣ ಮಾಡಬೇಕಾದ್ರೆ ಎಲ್ಲೊಂದು ಕಡೆ ಹೋಗಬೇಕು, ಪ್ರಯಾಣ ಮಾಡಿ ತುಂಬ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಓಕೆ, ಗೊತ್ತಾಗ್ಬಿಡ್ತು. ಆನಂತರ ನೆಕ್ಸ್ಟ್ ಬಂದು CGLS ಓಕೆ, CGLS ಅಕ್ಷರಕ್ಕೆ ವಿಶೇಷ ರೀತಿಯಲ್ಲಿ ಹೋದ ವಾರನೇ ಹೇಳಿದೆ, ತುಂಬ ತೊಂದರೆ ಉಂಟು, ತುಂಬ ಕಿರಿಕಿರಿ ಉಂಟು, ಇರಿಟೇಷನ್ ಉಂಟು, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಬರುವ January 25 ಕೂಡ ಕೆಲವು ಅಪಾಯಗಳನ್ನು ಎದುರಿಸಬೇಕಾಗುತ್ತೆ, ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುತ್ತೆ. ಸಕ್ಸಸ್ ಆಗುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾರೋ ಏನೋ ಮಾಡಿರ್ತಾರೆ, ಹಿಂದಿನಿಂದೆಲ್ಲ ಷಡ್ಯಂತ್ರ ಮಾಡಿರ್ತಾರೆ, ತುಂಬ ಪ್ರಾಬ್ಲಮ್ ಆಗಿರ್ತದೆ. ಸೊ ಅದಕ್ಕೋಸ್ಕರ CGLS ಅಕ್ಷರದವರು ನಿಮ್ಮಷ್ಟಕ್ಕೆ ನೀವು ಇರೋದು ಒಳ್ಳೆಯದು. ಯಾರ ಬಗ್ಗೆ ಕೂಡ ಏನು ಮಾತುಕತೆ ಆಡುವುದಾಗಲಿ, ಏನನ್ನು ಹೇಳುವುದಾಗಲಿ ಯಾವುದು ಬೇಕಾಗಿಲ್ಲ. ಎಲ್ಲೊಂದು ಕಡೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಕೆಲವರಿಗೆಲ್ಲ ಆಪರೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. CGL ಅಕ್ಷರಕ್ಕೆ ಅವರು ತುಂಬ ಜಾಗೃತರಾಗಿರ್ಬೇಕು. ಯಾಕಂದರೆ ಈಗಿನ ಮಟ್ಟಕ್ಕೆ ಶನಿ ಈಗ ಧನುರಾಶಿಯಲ್ಲಿ ಇರುವವರಿಗೆ ನಿಮಗೆ ಪ್ರಾಬ್ಲಮ್ ಇರುವಂಥದ್ದೇ. ಶನಿ ಧನುರಾಶಿಯಿಂದ ಹೊರಟೋಗ್ಬೇಕು. ಆನಂತರ CGLS ಅಕ್ಷರ ಏನುಂಟು ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಓಕೆನಾ? ಅದೇ ರೀತಿ DMT ಅಕ್ಷರ, ಈ ಅಕ್ಷರಗಳಿಗೆ ಡ್ಯುಯಾಲಿಟಿಯಲ್ಲಿ ಇರ್ತೀರ, ತುಂಬ ಡ್ಯುಯಾಲಿಟಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಇರ್ತದೆ ನಿಮಗೆ. ಒಂದು ಕೆಲಸ ಬಿಟ್ಟು ಬೇರೊಂದು ಕೆಲಸ ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ, ಒಂದು ಕೆಲಸ ಬಿಟ್ಟು ಬೇರೊಂದು ಕೆಲಸ ಮಾಡಿದಾಗ ಸಕ್ಸಸ್, ಮೊದಲನೇ ಕೆಲಸ ಫೇಲ್ಯೂರ್ ಆಗುತ್ತೆ, ನೆಕ್ಸ್ಟ್ ಮಾಡಿದಂಥ ಕೆಲಸ ಏನೋ ಅದು ಖಂಡಿತವಾಗಿ ನಿಮಗೆ ಸಕ್ಸಸ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ಕೂಡ ವರ್ಕ್ ಆಗುತ್ತೆ ನಿಮಗೆ. ಆದರೆ ಕನ್ಫ್ಯೂಸ್ ಆಗುವುದನ್ನು ಬಿಟ್ಟುಬಿಡಿ. ಕನ್ಫ್ಯೂಸ್ ಸ್ಟೇಟಸ್ನಲ್ಲಿ ನಿಮ್ಮನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಅದೊಂದು ಕನ್ಫ್ಯೂಸ್ ಆದರೆ ತುಂಬ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಆಗಿಬಿಡ್ತವೆ. ಸ್ವಲ್ಪ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ಉಂಟು ನಿಮಗೆ, ಜಾಗ್ರತೆ ಅಂತೂ ಮಾಡಲೇಬೇಕಾಗುತ್ತೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮೊದಲನೇದು ಫೇಲ್ಯೂರ್ ಆಗಿ ಎರಡನೇದಾಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಬಟ್ ಡಿಸ್ಟರ್ಬೆನ್ಸ್ ಕೂಡ ಉಂಟು. ಯಾಕಂದರೆ ಅದನ್ನು ನಿಮ್ಮ ಜಾತಕದಲ್ಲಿ ಈ ರಾಹುವನ್ನು ಗುರು ಮತ್ತು ಶನಿ ಇಬ್ಬರೂ ನೋಡ್ತಾ ಇದ್ದರೆ, ಗುರು ನೋಡ್ತಾ ಇರುವುದರಿಂದ ಫೇವರೇಬಲ್ ಆದರೆ ಶನಿ ನೋಡ್ತಾ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಕೂಡ ಅದರ ಒಟ್ಟೊಟ್ಟಿಗೆ ಬರ್ತಾ ಇರುವಂಥದ್ದು. ಇದರ ಬಗ್ಗೆ ಗಮನ ಕೊಟ್ಟು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಆನಂತರ ಬಂದ್ಬಿಡೋಣ EHNX ಅಕ್ಷರ ಓಕೆ, EHNX ಅಕ್ಷರದವರಿಗೆ ವಿಶೇಷ ರೀತಿಯಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದು ಕೂಡ ಭೂಮಿ ವಿಚಾರದಲ್ಲಿ ಮೋಸ ಹೋಗ್ಬೋದು ನೀವು, ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ಬೋದು ನೀವು. ತುಂಬ ಸುಲಭ ಅಂತೂ ಈಗಿನ ಮಟ್ಟದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ದೇನೆ. ಸ್ವಲ್ಪ ಜಾಗ್ರತೆ ಮಾಡಬೇಕಾದ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಎಲ್ಲೊಂದು ಕಡೆ ಮದುವೆ ಆಗಬೇಕು ಅಥವಾ ಮದುವೆಯ ವಿಚಾರದಲ್ಲಿ ಮಾತಾಡಬೇಕು ಅಂಥದ್ದು ಏನಾದರೂ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಅಂತ ಹೇಳ್ತೇನೆ. ಹಾಗಾದರೆ EHNX ಅಕ್ಷರದವರು ವಿಶೇಷ ರೀತಿಯಲ್ಲಿ ವ್ಯವಹಾರದ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ, ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆದರೆ ಯಾರಿಗೆಲ್ಲ ವಿದೇಶಕ್ಕೆ ಹೋಗಬೇಕು, ವಿದೇಶ ಪ್ರಯಾಣ ಮಾಡಬೇಕು ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಬೇಕು ಅಂತಾದರೆ ಡೆಫಿನೆಟಾಗಿ ಆ ಕೆಲಸ ಎಲ್ಲ ಆಗುತ್ತೆ ನಿಮಗೆ, ಪರವಾಗಿಲ್ಲ. ಬಟ್ ಎಲ್ಲೊಂದು ಕಡೆ ಈ
ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿರುವುದರಿಂದ ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ಬೋದು. ಅದರಿಂದ ಈ HNX ಅಕ್ಷರದ ತುಂಬ ತುಂಬ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತಾನೆ. ಓಕೆನಾ, ಗೊತ್ತಾಗ್ಬಿಡುತ್ತೆ. ಆನಂತರ ಬಂದ್ಬೇಡ ನೆಕ್ಸ್ಟ್ HNX ಅಕ್ಷ UVW. ಓಕೆನಾ, UVW ಅಕ್ಷರದವ್ರು ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ. ಓಕೆ, ಕರೆ ಕಟ್ಟಾಗಿದೆ, ಪರವಾಗಿಲ್ಲ, ನೋಡೋಣ. ಸೊ UVW ಅಕ್ಷರ, ಓಕೆನಾ, UVW ಅಕ್ಷರಕ್ಕೆ ಕೆಲವೊಂದು ವಿಚಾರದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರೋ ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ಸ್ವಲ್ಪ ಕೆಲವೊಂದು ಪರಿಸ್ಥಿತಿಯಿಂದ ಮೇಲೆ ಬಂದಿದ್ದಾರೆ. ಕೆಲವೊಂದು ಏನೋ ನಿಮಗೆ ತುಂಬ ಇನ್ಸಲ್ಟ್ ಆಗಬೇಕು, ಬ್ಲ್ಯಾಕ್ ಡಾಟ್ ಬೀಳಬೇಕು, ತೊಂದರೆಗಳು ಕ್ರಿಯೇಟ್ ಆಗಬೇಕು, ಗುಪ್ತ ರೀತಿಯಲ್ಲಿ ಕೆಲವೆಲ್ಲ ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮಿಂದ ಈಗಾಗಲೇ ಮೇಲೆ ಬಂದಿರ್ತೀರಾ. ಸೊ ಏನೆಲ್ಲ ಹಿಂದಿನಲ್ಲಿ ನಿಮಗೆ ಒಂದು ಹಿಂದಿನ ತಿಂಗಳು ಅಥವಾ ಈ ತಿಂಗಳ ಒಂದು 20ನೇ ತಾರೀಕಿನವರೆಗೆ ಏನೆಲ್ಲ ಘಟನೆಗಳು ಘಟಿಸಿದೆ, ಆ ಘಟನೆಗಳನ್ನ ನೆನೆಸ್ಕೊಂಡು ನಿಮಗೆ ಮೈ ಜುಮ್ ಅಂತ ಜುಮ್ ಅನಿಸ್ಬೋದು, ಅಂಥ ಘಟನೆಗಳು ಘಟಿಸಿ ಹೋಗಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ. ಬಟ್ ಗ್ರೋತ್ ಇದೆ ನಿಮಗೆ, ಪರವಾಗಿಲ್ಲ. ಏನಾದರೂ ಒಂದು ದಾರಿ ಕಂಡು ಬರ್ತದೆ, ಏನೋ ಮಾಡಬೇಕಪ್ಪ, ಎಲ್ಲಿನೋ ಹೋಗಬೇಕು, ಏನೋ ಮಾಡಬೇಕು, ಖಂಡಿತವಾಗಿ ನಿಮಗೆ ಒಂದು ದಾರಿ ಕಂಡು ಬರ್ತದೆ. ಅದರ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಈ ಒಂದು ಅಪರ್ಚುನಿಟೀಸನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮತ್ತೆ ರಿಪೀಟ್ ಆಗಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಿಂದ UVW ಅಕ್ಷರದವ್ರಿಗೆ ಗ್ರೋತ್ ಇರುವುದರಿಂದ ಅದಕ್ಕೆ ಬೇಕಾದಂಥ ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಯಾವುದೋ ದಾರಿ ಕಂಡು ಬರುತ್ತೆ, ನೀವೇನಾದರೂ ಮಾಡ್ತೀರಿ, ದಾರಿ ಅಂತೂ ಕಂಡು ಬಂದೇ ಬರ್ತದೆ. ಮಾತಾಡ್ತೀನಿ, ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಓಕೆ, ಗೊತ್ತಿಲ್ಲ, ಕರೆ ಕಟ್ಟಾಗಿದೆ. ಸೊ ಓಕೆ, ಸೊ UVW ಅಕ್ಷರ ಗೊತ್ತಾಯಿತು ನಿಮಗೆ. ಆನಂತರ ನಾವು ಬಂದ್ಬಿಡೋಣ, UVW ಆಯಿತು. ಈಗ ಆನಂತರ ಎಫ್ ಮತ್ತು PF. ಓಕೆ, ಆನಂತರ ಓ ಮತ್ತು ಝಡ್ ಅಕ್ಷರ. ಓ ಮತ್ತು ಝಡ್ ಅಕ್ಷರದಲ್ಲಿ ಹೆಸರು ನನ್ನ ಲೆಕ್ಕದಲ್ಲಿ ಇರುವುದು ಸ್ವಲ್ಪ ಕಡಿಮೆ. ಓ ಮತ್ತು ಝಡ್ ಅಕ್ಷರ, ಓ ಮತ್ತು ಝಡ್ ಅಕ್ಷರದಲ್ಲಿ ಇದ್ದರೂ ಕೂಡ ಅವ್ರಿಗೆ ಎಲ್ಲೋ ಬೇರೆ ಧರ್ಮದವ್ರಿಗೆಲ್ಲ ಇರ್ಬೋದು, ನಮ್ಮಲ್ಲಿ ಸ್ವಲ್ಪ ಕಡಿಮೆ, ನಮ್ಮಲ್ಲಿ ಅಂದರೆ ಹಿಂದೂ ಧರ್ಮದಲ್ಲಿ ಸ್ವಲ್ಪ ಕಡಿಮೆ ಓ ಮತ್ತು ಝಡ್ಡಲ್ಲಿ ಹೆಸರು ಇರುವಂಥದ್ದು. ಆದರೂ ಕೂಡ ಓ ಮತ್ತು ಝಡ್ ಅಕ್ಷರದವ್ರಿಗೆ ವಿಶೇಷ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆಯೇ, ತುಂಬ ಚೆನ್ನಾಗಿರುವುದಿಲ್ಲ, ಎಲ್ಲ ಕೆಲಸ ಕಾರ್ಯಗಳು ಡಿಸ್ಟರ್ಬೆನ್ಸ್ ಆಗಿರ್ತವೆ, ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರ್ತವೆ, ತುಂಬ ಸುಲಭ ರೀತಿಯಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ, ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕು ಅನಿವಾರ್ಯತೆ. ಆ್ಯಕ್ಚುಲಿ ಜನವರಿ 25ನೇ ತಾರೀಕಿನವರೆಗೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅನಿವಾರ್ಯತೆ ಉಂಟು ನಿಮಗೆ, ಅಲ್ಲಿವರೆಗೆ ವೆಯ್ಟ್ ಮಾಡಿ, ಆನಂತರ ಪರವಾಗಿಲ್ಲ ಅಂತ ಹೇಳಿದ್ರೆ. ಬಟ್ ಯಾವುದೇ ಅವಸರದ ನಿರ್ಣಯಗಳನ್ನು ಓ ಮತ್ತು ಝಡ್ ಅಕ್ಷರದವರು ತೆಗೆದುಕೊಳ್ಳುವ ಹಾಗೆ ಖಂಡಿತ ಇಲ್ಲ ಅಂತ ಹೇಳ್ತಾರೆ. ಅಂದಿಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಗ್ಬಿಡ್ತು. ಆನಂತರ ಬಂದ್ಬೇಡ ಪಿ ಮತ್ತು ಎಫ್ ಅಕ್ಷರ. ಓಕೆನಾ, ಪಿ ಮತ್ತು ಎಫ್ ಅಕ್ಷರ, ಪಿ ಮತ್ತು ಎಫ್ ಅಕ್ಷರಕ್ಕೆ ಏನಪ್ಪ ಆಗುತ್ತೆ, ಪಿ ಮತ್ತು ಎಫ್ ಅಕ್ಷರಕ್ಕೆ ವಿಶೇಷ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಬಿಟ್ಟರೆ ಗ್ರೋತ್ ಇದೆ, ಪರವಾಗಿಲ್ಲ, ಗ್ರೋತ್ ಇದೆ ಅವ್ರಿಗೆ. ಈಗ ಒಂದು 2.5 ವರ್ಷದಿಂದ ಗ್ರೋತ್ ಇದ್ದೇ ಇದೆ ಅವರಿಗೆ. ಕೆಲವರೆಲ್ಲ ಈ ಜ್ಯೋತಿಷ್ಯ ಕಲ್ತಿರ್ತಾರೆ, ಇನ್ನು ಕೆಲವರೆಲ್ಲ ನಿಗೂಢ ವಿದ್ಯೆಗಳನ್ನು ಕಲ್ತಿರ್ತಾರೆ, ಅಥವಾ ಇನ್ಯಾವುದು ರಹಸ್ಯಮಯ ವಿದ್ಯೆಗಳನ್ನು ಕಲ್ತಿರ್ಬೋದು, ಅಕೌಂಟ್ ಸೈನ್ಸಲ್ಲಿ ತುಂಬಾ ಹೋಗಿರ್ಬೋದು, ಅಥವಾ ಇನ್ನೇನು ಬೇರೆ ವಿಚಾರದಲ್ಲೆಲ್ಲ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇತ್ತು, ಅದರಲ್ಲಿ ಹೋಗಿದ್ದೀರಾ, ನಿಮಗೆ ಡೆವಲಪ್ಮೆಂಟ್ ಕೂಡ ಆಗಿದೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಆದರೂ ಕೂಡ ಏನಾಗುತ್ತೆ, ಇಲ್ಲಿ ಒಂದು ಎಲ್ಲೊಂದು ಕಡೆ ನಿಮಗೆ ಹಿಂದಿನಿಂದ ಜನಗಳು ತುಂಬ ಚೆನ್ನಾಗಿರೋದಿಲ್ಲ, ಹಿಂದಿನಿಂದ ಯಾರಾದರೂ ನಿಮಗೆ ಸ್ವಲ್ಪ ಕಿರಿಕ್ ಮಾಡ್ಬೋದು, ಇರಿಟೇಷನ್ ಮಾಡ್ಬೋದು, ಅಥವಾ ನಿಮ್ಮ ಬಗ್ಗೆ ಏನಾದರೂ ಕೆಲವು ಮಾತುಗಳನ್ನು ಹೇಳಿ ನಿಮಗೆ ಬ್ಲ್ಯಾಕ್ ಡಾಟನ್ನು ಹಾಕುವಂಥದ್ದು ಕೆಲಸವನ್ನು ಖಂಡಿತ ಮಾಡಿಯೇ ಮಾಡ್ತಾರೆ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕು, ಅವಶ್ಯಕತೆ ಅಂತ ಹೇಳ್ತೇನೆ. ಗಮನ ಕೊಡಿ, ತುಂಬ ಚೆನ್ನಾಗಿರ್ತೀರ. ಮಾತಾಡ್ತೀನಿ, ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ಯಾರು ಮಾತಾಡ್ತಿದ್ರ, ಮೇಲಿಂದ? ನಾನು ಮೀನಾಕ್ಷಿ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು, ಹುಟ್ಟಿದ ದಿನಾಂಕ? ಮಗನ ಹೆಸರು ಶರತ್. ಓಕೆ, ಶರತ್, ಶರತ್. ಆಯ್ತಮ್ಮ. ಡೇಟ್ ಆಫ್ ಬರ್ತ್ 25/6. ಹೇಳಿ ತಾಯಿ. 25/6. ಹಾ, 1994. ಸಮಯ ಹೇಳಿಮ್ಮ. 6:25. ಬೆಳಿಗ್ಗೆನ ಸಂಜೆ? ಬೆಳಿಗ್ಗೆ ಬೆಳಿಗ್ಗೆ. 6:25 ಬೆಳಿಗ್ಗೆ. ಅವ್ರು ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಬಿಸಿ ರೋಡ್. ಓಕೆ, ಅವ್ರ ಜಾತಕ ಬಂದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ನಮ್ಮ. ಹೌದೌದೌದು. ಕೆಲಸದಲ್ಲಿ ಇದ್ದಾರಮ್ಮ ಇವರು? ಇದ್ದಾರೆ. ಸರಿ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವನೊಂದು ಜಾಬ್ ಇದೆ, ಈಗ ಜಾಬ್ಗೆ ಹೋಗ್ತಾನೆ, ಬೇರೆ ಕಡೆ ಮತ್ತೊಂದು ಕೋಪ ಬರುವುದು. ಹೌದಮ್ಮ, ಕೋಪ ಖಂಡಿತ ಬಂದೇ ಬರ್ತದೆ, ನೀವು ಮಾತಾಡುವಾಗಲೇ ಗೊತ್ತಾಯ್ತು ಕೋಪ ಬಂದೇ ಬರ್ತದೆ ಅಂತ. ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇಲ್ಲಮ್ಮ, ಕೆಲಸ ಯಾವಾಗ ಬಿಟ್ಟು ಬರ್ತಾರಂತ ಗ್ಯಾರಂಟಿ ಇಲ್ಲ ಇದರಲ್ಲಿ. ಹೌದಾ? ಖಂಡಿತಮ್ಮ, ಸೊ ಅಂತ ಪರಿಸ್ಥಿತಿ. ಯಾಕಂದ್ರೆ ಈ ಜಾತಕ ಏನೇಳಿದೆ ಅದನ್ನ ಹೇಳಿಕೊಡ್ತೇನೆ. ಅವ್ರಿಗೆ ಹೆಸರಿಟ್ಟಿಲ್ವಮ್ಮ? ಅವ್ರಿಗೆ ಹೆಸರಿಟ್ಟಿಲ್ವ? ಏನು ಹೆಸರು ಹೇಳಿದ್ರೆ ಮತ್ತೊಮ್ಮೆ ರಿಪೀಟ್ ಮಾಡಿ.
ಅವನು ಹೆಸರು ಶರತ್ ಅಂತ, ಜಾತಕದ ಹೆಸರು ಇಡ್ಲಿಲ್ಲ. ಓಕೆ, ಪರವಾಗಿಲ್ಲಮ್ಮ. ಓಕೆ, ಶರತ್ ಅಂತ ಹೆಸರು ನೋಡಿ, ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಶರತ್ ಎನ್ನುವ ಹೆಸರು ಇಟ್ಬಿಟ್ಟಿದ್ದೀರ. ನಾನು ಈಗಾಗಲೇ ಹೇಳಿದೆ, ಎಸ್ ಅಕ್ಷರದವರಿಗೆ ತುಂಬಾ ತೊಂದರೆ ಇದೆ, ತುಂಬಾ ಜಾಗ್ರತೆ ಮಾಡಬೇಕು, ತುಂಬಾ ಸುಲಭ ಅಂತ ಖಂಡಿತ ಅಲ್ಲ. ಜನವರಿ 25ನೇ ತಾರೀಕಿನವರೆಗೂ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಬಟ್ ಈ ಜಾತಕದಲ್ಲಿ ಏನಾಗುತ್ತೆ, ಅವ್ರು ಮೋಸ ಹೋಗ್ತಾರೆ ಅಂತ, ಯಾರೋ ಅವ್ರ ಫ್ರೆಂಡ್ಸ್ ಇರ್ತಾರೆ, ಏನೋ ಇರ್ತದೆ, ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಅವಶ್ಯಕತೆ ಉಂಟಮ್ಮ ಅವ್ರಿಗೆ, ಫ್ರೆಂಡ್ಸ್ ತುಂಬಾ ಇರಬಾರ್ದಮ್ಮ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಜಾತಕದಲ್ಲಿ ರಾಹುದೇಶ ನಡೀತಂಟು, ರಾಹುದೇಶ ತುಂಬಾ ಸುಲಭ ಅಲ್ಲ ಅಂತ ಹೇಳಿದ್ದೇನೆ. ರಾಹು ಗುರು ಜೊತೆ ಸೇರ್ಕೊಂಡಿದ್ದೇನೆ, ಗುರು ಈ ಜಾತಕದಲ್ಲಿ ವಕ್ರಿಯಾಗಿ ಬಿಟ್ಟಿದ್ದೇನೆ. ಗುರು ಈ ಜಾತಕದಲ್ಲಿ ವಕ್ರಿಯಾದಾಗ ಮೈನಸ್ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನಮ್ಮ. ತುಂಬಾ ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ, ಸರೌಂಡಿಂಗ್ ಚೆನ್ನಾಗಿರುವುದಿಲ್ಲ, ಸ್ನೇಹಿತರೇ ಚೆನ್ನಾಗಿರುವುದಿಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಕುಜ ಅದನ್ನು ನೋಡ್ತಾ ಇದ್ದಾನೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ. ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲಮ್ಮ. ಏನ್ ಮಾಡ್ಬೇಕಾಗದ್ರೆ, ಏನು ಇವ್ರಿಗೆ ರಾಹುದೇಶದಲ್ಲಿ ಗ್ರೋತ್ ಇರುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ನೋ, ಸ್ವಲ್ಪ ಗ್ರೋತ್ ಸ್ವಲ್ಪ ಕಡಿಮೆ ಅಂತ ಹೇಳ್ತೇನೆ. ಬಟ್ ನಮ್ಮ ಒಂದು ಕಾಮನ್ ಸೆನ್ಸ್ ಅಂತ ಏನುಂಟು, ಅದನ್ನು ಉಪಯೋಗ ಮಾಡ್ಕೊಂಡಾಗ ಗ್ರೋತ್ ಆಗುತ್ತೆ. ಒಂದನೇದಾಗಿ ಏನ್ ಮಾಡಬೇಕು, ಕೋಪವನ್ನು ಕಡಿಮೆ ಮಾಡಬೇಕಾಗುತ್ತೆ. ಎರಡನೇದಾಗಿ ಏನ್ ಮಾಡಬೇಕು, ಫ್ರೆಂಡ್ಸ್ ಲೆವೆಲ್ನ ಕಡಿಮೆ, ಅದು ಹೊರಗೆ ಎಲ್ಲ ಇರ್ತದಮ್ಮ ಅವ್ರದ್ದು. ಅವರ ಚಟುವಟಿಕೆ ಏನುಂಟಮ್ಮ ಹೊರಗಡೆ, ಅರ್ಥ ಆಯ್ತಾ? ಹೊರಗಡೆ ಎಲ್ಲ ಚಟುವಟಿಕೆ ಇರ್ತದೆ, ಮನೆಯಲ್ಲಿ ಹಾಗೇನೆ ಇರುವುದು ಅವರು. ಓಕೆ, ಸೊ ಅದ್ರ ಜೊತೆಗೆ ಏನಾಗುತ್ತೆ, ಒಂದು ಫ್ರೆಂಡ್ಸ್ ಲೆವೆಲ್ ತುಂಬ ಜಾಸ್ತಿ ಇದ್ದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು. ಎರಡನೇದಾಗಿ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಿದಾಗ. ಮೂರನೇದಾಗಿ ಸ್ವಲ್ಪ ವ್ಯವಹಾರದಲ್ಲಿ ಜಾಗ್ರತೆ ಮಾಡದೇ ಇದ್ದಾಗ ಮೋಸ ಹೋಗುವಂಥದ್ದು ಕೂಡ ಇದರಲ್ಲಿ ಇದ್ದೇ ಇದೆಮ್ಮ. ಸಣ್ಣ ಪರಿಹಾರ ಹೇಳ್ಕೊಡ್ತೀನಮ್ಮ, ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರಿಗೆ ಕಪ್ಪು ಉದ್ದಮ್ಮ, ಕಪ್ಪು ಉದ್ದು ಗೊತ್ತಲ್ಲಮ್ಮ, ಕಪ್ಪು ಉದ್ದು, ಹೌದಮ್ಮ. ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟಾ ಅವರಿಗೆ ಅಪ್ರದಕ್ಷಿಣಾಕಾರದಲ್ಲಿ ನಿವಾಳಿಸಿ ತೆಗೆದು ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ, ಅಥವಾ ದೂರ ಬಿಸಾಡಿಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಅವ್ರಿಗೆ. ಅದ್ರ ಜೊತೆಗೆ ತೊಗರಿಬೇಳೆಯನ್ನು ತಗೊಳ್ಬೇಕಮ್ಮ, ತೊಗರಿಬೇಳೆಯನ್ನು ತೆಗೆದುಕೊಂಡು ಅದರಲ್ಲಿ ಕೂಡ ಏಳು ಸುತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿವಾಳಿಸಿ ತೆಗೆದು ಅದನ್ನು ಕೂಡ ಹರಿವ ನೀರಲ್ಲಿ ಬಿಡ್ತಾ ಬರಬೇಕಮ್ಮ. ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರ್ತದಮ್ಮ. ಅದ್ರ ಜೊತೆಗೆ ರಾಹು ಶಾಂತಿಯನ್ನು ಮಾಡಿಸಿಮ್ಮ. ಏನಮ್ಮ, ಒಂದು ಉದ್ದು ಬೇಳೆ ಸಹ ತೊಗರಿ ಸಹ, ಎರಡು ಸಹ? ಉದ್ದು ಬೇಳೆ ಅಲ್ಲಮ್ಮ, ಕಪ್ಪು ಉದ್ದು ಇಡಿ. ಕಪ್ಪು ಉದ್ದು ಮತ್ತೆ ತೊಗರಿ ಬೇಳೆ ಎರಡು ಸಹ ಅಮ್ಮ, ಬೇರೆ ಬೇರೆ ರೀತಿಯಲ್ಲಿ ನಿವಾಳಿಸ್ಬೇಕಮ್ಮ, ಬೇರೆ ಬೇರೆಯಾಗಿ ನಿವಾಳಿಸ್ಬೇಕಮ್ಮ. ಸರಿಯಾ? ಅದ್ರ ಜೊತೆಗೆ ರಾಹು ಶಾಂತಿ ಮಾಡಿಸ್ಕೊಳ್ಳಿಮ್ಮ. ಯಾರಾದ್ರೂ ಒಳ್ಳೆ ಪುರೋಹಿತರ ಇದ್ರೆ ರಾಹು ಶಾಂತಿ ಮಾಡಿಸ್ಕೊಳ್ಳಿಮ್ಮ, ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರುತ್ತೆ ತಾಯಿ. ಓಕೆನಾ? ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟ್, ಬಂದ್ಬೇಡ. ಸೊ ಯಾರಿಗೆ ಹೇಳಿದ್ರು, ಪಿ ಮತ್ತು ಎಫ್ ಅಕ್ಷರದವ್ರಿಗೆ, ಪಿ ಮತ್ತು ಎಫ್ ಅಕ್ಷರದವ್ರಿಗೆ ವಿಶೇಷ ರೀತಿಯಲ್ಲಿ ಯಾರಾದರೂ ಷಡ್ಯಂತ್ರ ಮಾಡ್ತಾರೆ, ಹಿಂದ್ಗಡೆಯಿಂದ ಏನಾದರೂ ಷಡ್ಯಂತ್ರ ಮಾಡ್ತಾರೆ, ತುಂಬ ತೊಂದರೆ ಆಗ್ಬೋದು ನಿಮಗೆ. ಅದಕ್ಕೋಸ್ಕರ ನಿಮ್ಮ ವಿಚಾರಗಳನ್ನು ಯಾರ ಜೊತೆ ಕೂಡ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ನಿಮ್ಮ ವಿಚಾರಗಳನ್ನು ಯಾರ ಜೊತೆ ಕೂಡ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರು ಪಿ ಮತ್ತು ಎಫ್ ಅಕ್ಷರದವರು ಖಂಡಿತವಾಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳಿದ್ರೆ ಒಂದು ವಾರಗಳ ಕಾಲ, ಮತ್ತೆ ಏನಾಗುತ್ತೋ ನಂತರ ಹೇಳಿಕೊಡ್ತೇನೆ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಗೊತ್ತಾಗ್ಬಿಡ್ತು. ಸೊ ಗ್ರೋತ್ ಇದೆ, ಪರವಾಗಿಲ್ಲ. ಪಿ ಮತ್ತು ಎಫ್ ಅಕ್ಷರದವರಿಗೆ ಗ್ರೋತ್ ಇದೆ, ಗ್ರೋತ್ ಇರದೆ ಅದ್ರ ಜೊತೆಗೆ ದೇವರ ದಯೆ ಇದೆ, ಗುರುವಿನ ದಯೆ ಇದೆ, ಅದರಿಂದ ಪರವಾಗಿಲ್ಲ ಅಂತ ಹೇಳಿದ್ರೆ ಹೋಗ್ಬೋದು ಮುಂದೆ. ಬಟ್ ಷಡ್ಯಂತ್ರ ಕೂಡ ಅದ್ರ ಜೊತೆಗೇನೆ ಬರುವಂಥದ್ದು, ಅದ್ರ ಬಗ್ಗೆ ಗಮನ ಕೊಡಿ. ಸ್ವಲ್ಪ ಅಹಂಕಾರವನ್ನು ಕಡಿಮೆ ಮಾಡಿದೆ. ಅಹಂಕಾರ ಅಂತ ಯಾಕೆ ಅಹಂಕಾರ, ಯಾಕಂದರೆ ಶನಿಯಲ್ಲಿದ್ದಾನೆ, ಧನುರಾಶಿಯಲ್ಲಿದ್ದಾನೆ, ಆತನ ಜೊತೆಗೆ ಕೇತು ಬಂದು ಸೇರ್ಕೊಂಡು. ಕೇತು ಅಂದ್ರೆ ಏನು, ಕೇತು ಅಂದರೆ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಕೇತುವಿನದು, ಅಹಂಕಾರವನ್ನು ಕೊಡ್ತಾನೆ. ಸೊ ಅದಕ್ಕೋಸ್ಕರ ಅಹಂಕಾರ ಪಡದೇ ಇದ್ರೆ ಚೆನ್ನಾಗಿರ್ತದೆ. ನೀವೇನು ಕಲ್ತಿದ್ದೀರಾ ಅಥವಾ ಏನು ಮಾಡ್ತಾ ಇದ್ದೀರಾ ಅದರಲ್ಲಿ ತಗ್ಗಿ ಬಗ್ಗಿ ನಡಿಲಿಕ್ಕೆ ಪ್ರಾರಂಭ ಮಾಡಿ, ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆಂತೂ ಬಂದೇ ಬರ್ತದೆ. ಅನ್ಯಥಾ ಅಹಂಕಾರ ಮಾಡಿದರೆ ಕೇತು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಬೇಕಾಗಿಲ್ಲ, ತಗ್ಗಿ ಬಗ್ಗಿ ಹೋಗಬೇಕಂತ ಅನಿವಾರ್ಯತೆ. ನಿಮ್ಮ ಪಾಲಿಗೆ ಸಕ್ಸಸ್ ನಿಮ್ಮ ಪಾಲಿಗೆ ಗ್ಯಾರಂಟಿ ಅಂತ ಹೇಳಿದ್ರೆ ಓಕೆನಾ, ಗೊತ್ತಾಗ್ಬಿಡ್ತು. ಓಕೆ, ಸೊ ಇದು 26 ಅಕ್ಷರದವ್ರಿಗೆ ಕೂಡ ಏನೆಲ್ಲ ಆಗುತ್ತಪ್ಪ ಅದ್ರ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಸಂಕ್ಷಿಪ್ತ ರೀತಿಯಲ್ಲಿ. ಒಂದು ವಾರಗಳ ಕಾಲ ಮಾತ್ರ ಇದು ನಡೆಯುತ್ತೆ ನಿಮಗೆ, ಅನಂತರ ಏನಾಗುತ್ತೆ ಒಂದು ವಾರದ ನಂತರ ಮತ್ತೆ ಹೇಳಿಕೆ ಪ್ರಯತ್ನ ಮಾಡ್ತೇನೆ. ಮಂಗಳವಾರ ದಿನಾನೇ ಮತ್ತೆ ಹೇಳಿಕೆ ಪ್ರಯತ್ನ ಮಾಡ್ತೇನೆ. ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ ಅಂತೇನೆ. ಗೋಚರದಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಈಗ ನೋಡಿ ಈ ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಉಂಟಲ್ವ, ಚುನಾವಣೆಗೆ ಸಂಬಂಧ ಏನೆಲ್ಲ ಕ್ಲೈಮ್ಯಾಕ್ಸ್ ಆಗ್ತಾ ಉಂಟಲ್ವ, ನಾಳೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದಲ್ವ. ಅದು ಕೂಡ ಎಸ್ ಅಕ್ಷರ ಶಿವಸೇನೆ ಇರ್ಬೋದು ಅಥವಾ BJP ಇರ್ಬೋದು, ಬಿ ಅಕ್ಷರದಿಂದ ಅಲ್ವ, ಎಲ್ಲವೂ ಕೂಡ ಅಯೋಮಯ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಪರಿಸ್ಥಿತಿ. ಓಕೆನಾ, 26 ಅಕ್ಷರದವರಿಗೆ ಒಂದು ವಾರದವರೆಗೆ ಏನೆಲ್ಲ ಘಟನೆಗಳು ಘಟಿಸ್ಬೋದು ಸಂಕ್ಷಿಪ್ತವಾಗಿ ಹೇಳಿಕೊಟ್ಟಿದ್ದೇನೆ. ಸ್ವಲ್ಪ ಜಾಗ್ರತೆ ಮಾಡಿ ಅಥವಾ ಕೆಲವರಿಗೆಲ್ಲ ಒಳ್ಳೇದಿದೆ ಪರವಾಗಿಲ್ಲ, ಅವರು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಗ್ಬಿಡ್ತು. ಈಗೇನು ಮಾಡೋ, ನಿಮಗೆ ಮಹಾರಾಷ್ಟ್ರದ ಬಗ್ಗೆ ಗೊತ್ತೇ ಇದೆಲ್ವ, ಯಾವ ರೀತಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟಂತ. ಸ್ವಲ್ಪ ಎಷ್ಟು ಕ್ಲೈಮ್ಯಾಕ್ಸ್ ಅಲ್ವಾ, ಕ್ಲೈಮ್ಯಾಕ್ಸ್ ಅಂದರೆ ಇನ್ನು ಬಹುಮತ ಸಾಬೀತುಪಡಿಸುವಾಗ ಗೊತ್ತಾಗುತ್ತೆ ಯಾವ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಅಲ್ವಾ. ಅಂಥ ಒಂದು ಪರಿಸ್ಥಿತಿ ಅಲ್ಲಿ BJPನೋ, ಇಲ್ಲಿ ಶಿವಸೇನಾನೋ, ಅಲ್ಲಿ NCPನೋ ಅಥವಾ ಕಾಂಗ್ರೆಸ್ ಯಾವುದು ಕೂಡ ಗೊಂದಲಮಯ ಅಯೋಮಯ ಎಲ್ಲವೂ ಕೂಡ. ರೈಟ್, ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಅದರ ಜೊತೆಗೆ ನಮ್ಮ ಈ ಗ್ರಿಡ್ ಬಗ್ಗೆ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ?
ಓಕೆ ಓಕೆ. ಸೊ ಇವ್ರ ಜಾತಕ ಬಂದು ರೇವತಿ ನಕ್ಷತ್ರ ಮೀನರಾಶಿನಮ್ಮ. ಹೌದೌದು. ಓಕೆ. ಅವ್ರಿಗೆ ಶುಕ್ರ ದಶ ನಡೀತೊಂಟಮ್ಮ. ಈಗ ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ? ಮದುವೆಗೆ ಮಾಡ್ತಾ ಇದ್ದಾರೆ, ಪ್ರಪೋಸಲ್ ಎಲ್ಲ ನೋಡ್ತಾ ಇದ್ದಾರೆ. ಮುಂದುವರಿಬೋದ ಹಾಗೆ? ಖಂಡಿತ ಮುಂದುವರಿಬೋದಮ್ಮ. ವಯಸ್ಸಾಗ್ತಾ ಉಂಟಲ್ವಾ, ಮುಂದುವರಿದಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಖಂಡಿತ ವಯಸ್ಸಾಗ್ತಾ ಇದ್ದವ್ರಿಗೆ ಮದುವೆ ಮಾಡುವಂಥ ಯೋಗನೇ ಅವರಿಗೆ. ಅದ್ರ ಜೊತೆಗೆ ಏನಾಗುತ್ತೆ, ಈಗ ಶುಕ್ರನಲ್ಲಿ ರಾಹುಭುಕ್ತಿ ನಡೀತಾ ಉಂಟು. ಶುಕ್ರನಲ್ಲಿ ರಾಹುಭುಕ್ತಿ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ. ಗುರುಭುಕ್ತಿ ಬರಬೇಕು ನಿಮಗೆ. ಗುರುಭುಕ್ತಿ 2020 ಮಾರ್ಚ್ ನಂತರ ಗುರುಭುಕ್ತಿ ಸ್ಟಾರ್ಟ್ ಆಗುತ್ತಮ್ಮ. ಗುರುಭುಕ್ತಿಯಲ್ಲಿ ಮ್ಯಾರೇಜ್ ಆಗುತ್ತಾ, ಮೇ ಬಿ ತುಂಬ ಚಾನ್ಸ್ ಜಾಸ್ತಿ ಮ ಗುರುಭುಕ್ತಿಯಲ್ಲಿ ಮ್ಯಾರೇಜ್ ಆಗುವಂಥದ್ದು. ನೀವು ಖಂಡಿತ ಅದಕ್ಕೋಸ್ಕರ ಪ್ರಯತ್ನ ಮಾಡಿತಾ ಸರಿನಾ? ಏನು ಮಾಡ್ಬೇಕಂತಿಲ್ಲ. ಸೊ ಗುರುಭುಕ್ತಿ ಈಗ ಬರುತ್ತೆ. ಆ ಗುರುಭುಕ್ತಿ ಬರುವಾಗ ಬರಬೇಕಾದ್ರೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ಬೋದು, ಪರವಾಗಿಲ್ಲ ಅಂತ ಹೇಳಿದ್ರು. ಓಕೆನಾ? ಕೆಲವೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಉಂಟಮ್ಮ, ನಾನು ಇಲ್ಲಿ ಹೇಳುವಾಗಿಲ್ಲ. ಬಟ್ ಗುರುಭುಕ್ತಿ ಎಲ್ಲವರಿಗೆ ಪ್ರಯತ್ನ ಮಾಡಿಮ್ಮ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಓಕೆ. ಒಳ್ಳೆದಾಗಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ರೈಟಾ, ಬಂದ್ಬೇಡ. ಸೊ ಈ ಒಂದು ನಮ್ಮ ಶಿವಸೇನೆಗೆ ನೋಡಿ, ಶಿವಸೇನೆಗೆ ವಿಶೇಷ ರೀತಿಯಲ್ಲಿ ಬರುವ ಜನವರಿ 25ನೇ ತಾರೀಕಿನವರೆಗೂ ಕೂಡ ತುಂಬ ಗೊಂದಲಮಯ ವಾತಾವರಣ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅಧಿಕಾರ ಹಿಡಿದ್ರೂ ಪ್ರಾಬ್ಲಮೇ, ಹಿಡಿಯದಿದ್ದರೂ ಪ್ರಾಬ್ಲಮೇ, ಅಂಥ ಸಮಸ್ಯೆ ಅವ್ರಿಗೆ ಇರ್ತದೆ. ಯಾಕಂದರೆ ಅವರ ಒಂದು ಚಿಹ್ನೆ ಏನಿದೆ ನೋಡಿ, ಆ ಚಿಹ್ನೆ ಬಂದು ಬಿಲ್ಲು ಬಾಣ. ಆ ಬಿಲ್ಲು ಬಾಣ ಬಂದು ಯಾವುದರಲ್ಲಿ, ಧನುರಾಶಿಯಲ್ಲಿ ಬರುವಂಥ. ಧನುರಾಶಿ ಅಂದ್ರೇನು? ಅದು ವೃದ್ಧಿ ರಾಶಿ ವಿಶೇಷ ರೀತಿಯಲ್ಲಿ. ವೃದ್ಧಿ ರಾಶಿಯಲ್ಲಿ ಯಾರಿದ್ದಾರೆ? ಗುರು ಇದ್ದಾನೆ, ಶನಿ ಇದ್ದಾನೆ, ಕೇತು ಇದ್ದಾನೆ, ಈಗ ಶುಕ್ರ ಕೂಡ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಎಲ್ಲಿವರೆಗೆ ಶನಿ ಇರ್ತಾನೆ ಅಲ್ಲಿವರೆಗೆ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಧರ್ಮದ ರಾಶಿ ಆಗಿರೋದ್ರಿಂದ ಅವ್ರ ಧರ್ಮದಲ್ಲಿಯೇ ಹೋಗಬೇಕಾಗುತ್ತೆ, ಧರ್ಮ ಬಿಟ್ಟು. ಯಾಕಂದರೆ ಅವರು ಏನು ಪಾಲನೆ ಮಾಡ್ಕೊಂಡು ಬಂದಿದ್ದರು ಹಿಂದಿನಿಂದ, ಅವರ ಹಿರಿಯರು ಏನು ಪಾಲನೆ ಮಾಡ್ಕೊಂಡು ಬಂದಿದ್ದರು, ಅದರ ಮುಖಾಂತರನೇ ಹೋದ್ರೇ ಸಕ್ಸಸ್. ಅನ್ಯಥಾ ಸಕ್ಸಸ್ ಇಲ್ಲ, 100% ಸಕ್ಸಸ್ ಆಗುವುದಿಲ್ಲ, ಆಗುವುದೇ ಇಲ್ಲ. ಅವ್ರು ಏನು ಬೇಕಾದರೂ ಮಾಡಲಿ, ಆಗುವುದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಏನು ಅವರ ತಂದೆ ಯಾವ ಒಂದು ಧರ್ಮದಲ್ಲಿ ನಡೀತಾ ಬಂದಿದ್ದಾರೆ ಅದನ್ನೇ ಇವರು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕಂದರೆ ಅದು ಧರ್ಮದ ರಾಶಿ, ಗುರು ಹಿರಿಯರಿಗೆ ಸಂಬಂಧಪಟ್ಟಂಥ ರಾಶಿ, ಗುರುವಿನ ರಾಶಿ, ವೃದ್ಧಿ ರಾಶಿ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ಅದರಲ್ಲೇ ನಡಿಬೇಕು, ಅದೇ ಹೆಜ್ಜೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕೇ ಹೊರತು, ನಾನು ಇದೆಲ್ಲ ನಾನು ಅದಾಗ್ತೇನೆ ಅಂತ ಹೋದರೆ ಅಲ್ಲಿ ಡಿಸ್ಕನೆಕ್ಟ್ ಆಗುವುದಿಲ್ಲ, ಅದು ಆಗುವುದೇ ಇಲ್ಲ. ಅವ್ರು ಏನು ಮಾಡಿದರೂ ಕೂಡ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಅದೇ ರೀತಿ ನಾನು NCP ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೆ ಪರವಾಗಿಲ್ಲ, ಅದಕ್ಕೆ ಒಳ್ಳೆ ಪೀರಿಯಡ್ ಉಂಟು. ಈಗ NCP ಅವರಿಗೆ ಮುಖ್ಯಮಂತ್ರಿ ಪಟ್ಟ ಆಲ್ರೆಡಿ ಸಿಕ್ಕಿಬಿಟ್ಟಿದೆ, ಇನ್ನೇನಾಗುತ್ತೋ ಗೊತ್ತಿಲ್ಲ. ಬಟ್ ಅವರಿಗೆ ಪರವಾಗಿಲ್ಲ ಅಂತ ಹೇಳಿದ್ರೆ, ಕಾಂಗ್ರೆಸ್ಸನ್ನು ನೋಡಲಿಕ್ಕೆ ಹೋದರೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಈಗಿನ ಪೀರಿಯಡ್ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಎಲ್ಲೊಂದು ಕಡೆ ಮಿಥುನ ರಾಶಿಯಲ್ಲಿ ರಾಹು ಇರುವವರಿಗೆ ಒಳ್ಳೆ ಪೀರಿಯಡ್ ಅಂತೂ ಖಂಡಿತ ಅಲ್ಲ, ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅದರಿಂದ ಅವರು ಕೂಡ ಮೇಲೆ ಬಿದ್ದು ಏನು ಕೂಡ ಮಾಡುವ ಹಾಗಿಲ್ಲ. ಅದನ್ನೇ BJP ತೆಗೆದುಕೊಂಡಾಗ, BJP ತೆಗೆದುಕೊಂಡಾಗ ವಿಶೇಷ ರೀತಿಯಲ್ಲಿ ತುಂಬಾ ಫೇವರೇಬಲ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ತುಂಬ ಫೇವರೇಬಲ್ ಆಗಿದೆ ಅವರಿಗೆ. ಎಲ್ಲೊಂದು ಕಡೆ ಸೂರ್ಯನ ಮೇಲೆ ಗುರುವಿನ ದೃಷ್ಟಿ ಇದೆ, ಇಲ್ಲಿ ನಮ್ಮ ನವಾಂಶದಲ್ಲಿ ಸೂರ್ಯನ ಮೇಲೆ ಗುರುವಿನ ದೃಷ್ಟಿ ಇದೆ, ತುಂಬ ಚೆನ್ನಾಗಿ ಅದು ಕೆಲಸ ಮಾಡುವಂಥ. ಅದಕ್ಕೋಸ್ಕರ ಇಲ್ಲೊಂದು ಅಧಿಕಾರ ಪ್ರಾಪ್ತ ಆಗುವಂಥ ಸಾಧ್ಯತೆಗಳು ಕೂಡ ಯಾರಿಗೆ, ನಮ್ಮ BJP ಅವರಿಗೆ ತುಂಬ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಆದರೆ ಒಂದು ಎಲ್ಲೊಂದು ಕಡೆ ಶಿವಸೇನೆ ಆ ಒಂದು ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಇಟ್ಟಿದೆ. ಆ ಹೆಜ್ಜೆಯನ್ನು ಹಿಂತೆಗೆದುಕೊಂಡು ಬಂದು ತಂದೆಯ ಹೆಜ್ಜೆಯಲ್ಲಿ ಹೆಜ್ಜೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರು ಕೂಡ ಇಂದಲ್ಲ ನಾಳೆ ಸಕ್ಸಸ್ ಆಗ್ತಾರೆ, ಅದು ಕೂಡ 100%. ಅನ್ಯಥಾ ಆಗುವುದೇ ಇಲ್ಲ, ಅವ್ರು ಏನೇ ಮಾಡಿದರು ಕೂಡ ಇಂಥ ಪರಿಸ್ಥಿತಿ. ಓಕೆನಾ? ಸೊ ಜಸ್ಟ್ ಒಂದು ಇಂಟ್ರೆಸ್ಟ್ಗೋಸ್ಕರ ಇದನ್ನು ಮಾತಾಡಿದೆ ನಾನು. ಬಹುಮತ ಸಾಬೀತು ಮಾಡಿ ಗೊತ್ತಾಗಿದೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ಏನೇ ಇಲ್ಲ, ಅಲ್ಲಿವರೆಗೆ ಕಾಯೋದ್ರ ಕಾರಣ ಯಾರೇ ಏನು ಮಾಡಿದರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿಪ್ಪ, ಸುಮ್ಮನೆ ಯಾವುದು ಕೂಡ ಇದು ಅಯೋಮಯ ವಾತಾವರಣ ಖಂಡಿತ ಬೇಕಾಗಿಲ್ಲ ಅಂತ ಹೇಳಿದೆ. ರೈಟ್ ತಾನೇ? ಗೊತ್ತಾಗ್ಬಿಡ್ತು. ಸೊ ನಾವೇನು ಮಾಡೋಕೆ, ಗ್ರಿಡ್ ಬಗ್ಗೆ ಮಾತಾಡೋಣ. ಗ್ರಿಡ್ ಬಗ್ಗೆ ನಿನ್ನೆ ಮಾತಾಡಿದೆ, ಒಂದು ಮತ್ತೆ ನಂಬರ್ 2 ಮಿಸ್ ಆದರೆ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆ ಹೇಳಿಕೊಟ್ಟಿದ್ದೇನೆ. ಇವತ್ತು ಮತ್ತೆ ಅದರ ಬಗ್ಗೆ ಮಾತಾಡ್ತೇನೆ. ಅದರ ಜೊತೆಗೆ ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಮಂಗಳೂರಿಂದ ಮಾತಾಡೋದು. ಮಂಗಳೂರಿಂದ, ನಿಮ್ಮ ಹೆಸರು? ನನ್ನ ಹೆಸರು ಉಷಾ. ನನಗೆ ನನ್ನ ಮಗನ ಕೇಳಬೇಕಿತ್ತು. ಹಾಂ ಹೇಳಿಮ್ಮ. ಮಗನ ಹೆಸರು, ಹುಟ್ಟಿದ ದಿನಾಂಕ ಹೇಳಿ ತಾಯಿ. 2003. ಹಾಂ ಸರಿ ಹೇಳಿಮ್ಮ, ಡೇಟಿಂದ ಹೇಳಿಮ್ಮ. 2003. ಹಲೋ. ಅಲ್ಲಮ್ಮ ಡೇಟಿಂದ ಹೇಳಿಮ್ಮ, ಡೇಟ್ ಹೇಳಿಮ್ಮ ಮೊದಲು. ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ. ಮೇ 21 ಬೆಳಿಗ್ಗೆ 1:35 ಅರ್ಲಿ ಮಾರ್ನಿಂಗ್. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರಮ್ಮ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು, ಕರೆ ಕಟ್ ಆಗ್ಬೋದು. ಮೇ 21. 21ಮ್ಮ, 21 ಅರ್ಲಿ 1:35 AM. ಅವರ ಇದೇನಮ್ಮ ಇಸ್ವೇನಮ್ಮ? ಹಲೋ, ಕರೆ ಕಟ್ಟಾಗಿದ್ದಪ್ಪ, ಏನು ಮಾಡೋ ಹಾಗಿಲ್ಲ ಅಲ್ವಾ, ಬಾರಿ ಬಾರಿಗೆ ಹೇಳ್ತಾ ಇದ್ದೆ ನಾನಪ್ಪ, ಏನು ಮಾಡಲಿ, ಟೈಮ್ ಪಾಸ್ ಆಗುತ್ತೆ. ಓಕೆ ರೈಟಾ, ಬಂದ್ಬೇಡ. ಸ್ವಲ್ಪ ನಾನು ಹೇಳೋದೇ ಕರೆ ಕಟ್ಟಾಗುತ್ತೆ, ನಾನು ಕೂಡ ಏನು ಮಾಡುವ ಹಾಗಿಲ್ಲ, ತನ್ನಿಂದಾನೆ ಅಲ್ವಾ. ನಾವು ಯಾಕಂದ್ರೆ ನಮಗೆ ಸಿಗುವ ಸಮಯವೇ ಕಡಿಮೆ, 30 ಸೆಕೆಂಡಲ್ಲಿ ಎಲ್ಲ ಹೇಳಿಬಿಡಬೇಕಾಗುತ್ತೆ. ಇಲ್ಲಿಂದ ನಾವು ಅಷ್ಟು ಹೊತ್ತು ತಗೊಳ್ಳೋಣ ಅಲ್ವಾ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಅಂತ ಮೊದಲೇ ಒಳಗಿಂದ ಹೇಳಿರ್ತಾರೆ ನಿಮಗೆ. ನಮ್ಮ
ಪಿ ಸಿ ಓದಿಂದ ಹೇಳಿರ್ತಾರೆ. ಸೊ ಅದನ್ನು ಕೇಳಿಸ್ಕೊಳ್ಬೇಕಾಗುತ್ತೆ ನೀವು. ಓಕೆನಾ, ರೈಟ್, ಬಂದ್ಬೇಡ. ನಿನ್ನೆ ಏನು ಹೇಳಿದೆ ನಿಮಗೆ, ಈ ಲೈನ್ ಏನು ಹೇಳುತ್ತೆ, ಮೆಂಟಲ್ ಲೆವೆಲ್ಗೆ ಸಂಬಂಧಪಟ್ಟಂತೆ, ಮಾನಸಿಕತೆಗೆ ಸಂಬಂಧಪಟ್ಟಂತೆ, ಮೆಮೊರಿ ಪವರ್ಗೆ ಸಂಬಂಧಪಟ್ಟಂತೆ ಈ ಮೆಂಟಲ್ ಲೆವೆಲ್ ಕೆಲಸ ಮಾಡಿದೆ. ಯಾವಾಗ 492 ಇದೆಲ್ಲ ಫುಲ್ಫಿಲ್ ಆಯಿತು ಅಂತಂದರೆ ಅವರ ಒಂದು ಮೆಮೊರಿ ಪವರ್ ಏನುಂಟು, ಹೈ ಲೆವೆಲಲ್ಲಿ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಫೋಟೋಗ್ರಾಫಿ ಮೆಮೊರಿ ಇರ್ತದೆ. ಫೋಟೋಗ್ರಾಫಿ ಯಾವುದನ್ನು ಒಂದು ಬಾರಿ ನೋಡಿಬಿಟ್ರು ಕೂಡಲೇ ಅದು ಕ್ಯಾಪ್ಚರ್ ಆಗೋಯಿತು, ಕೂಡಲೇ ಅವರಿಗೆ ಗೊತ್ತಾಗ್ಬಿಡ್ತು, ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಯಾವುದು 492 ಇಲ್ಲಿ ಬಂದುಬಿಟ್ರೆ 492 ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅಲ್ವಾ. ಇದಕ್ಕೆ ಇಲ್ಲಿ ಒಂದು ನಂಬರ್ ಇಲ್ಲ ಅಂದರೆ ಅದರಲ್ಲಿ 33% ಕಡಿಮೆ ಆಗುತ್ತೆ ಅಲ್ವಾ. ಒಂದು ನಂಬರ್ ಇಲ್ಲ, ಯಾವುದೋ ಒಂದು ನಂಬರ್ ಬಂದರೆ 33% ಕಡಿಮೆ ಆಗುತ್ತೆ. ಇನ್ನೊಂದು ನಂಬರ್ ಇಲ್ಲ ಅಂದರೆ ಅಲ್ಲಿ 60% ಕಡಿಮೆ ಆಗುತ್ತೆ ಅಥವಾ 66% ಕಡಿಮೆ ಇದೆ. ಮತ್ತೊಂದು ನಂಬರ್ ಇಲ್ಲ ಅಂದರೆ 100% ಎಲ್ಲ ಕಡಿಮೆ ಆದಾಗ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಮೆಮೊರಿ ಇರ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನು ಇದು ಫುಲ್ಫಿಲ್ ಆಗುವುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅದು ಮೆಮೊರಿಗೆ ಸಂಬಂಧಪಟ್ಟಂತೆ, ಇದು ಇಮೋಷ್ನಲ್ಗೆ ಸಂಬಂಧಪಟ್ಟಂತೆ. ಯಾಕಂದರೆ ಯಾರು ನಾಟಕ ಆಡ್ತಾರೆ ಅಥವಾ ಯಾರು ಚೆನ್ನಾಗಿ ನಿಮ್ಮ ಪ್ರೀತಿ ಮಾಡ್ತಾರೆ ಅಥವಾ ಯಾವುದೇ ವಿಚಾರದಲ್ಲಿ ಇನ್ವಾಲ್ವ್ ಆಗ್ತಾರೆ ಅಲ್ವಾ, ನಿಮಗೆ ಬೇಕಾದಂತೆ ವರ್ತನೆ ಮಾಡ್ತಾರೆ ಅಂತಂದರೆ ಇಮೋಷ್ನಲ್ ನಂಬರ್ ಚೆನ್ನಾಗಿರ್ಬೇಕಲ್ವ. ಒಂಥರ ಪದಾರ್ಥಕ್ಕೆ ಉಪ್ಪು ಹಾಕಿದಾಗ ಇಮೋಷ್ನಲ್ ಅಂದರೆ, ಸೊ ಅದು ತುಂಬ ಚೆನ್ನಾಗಿ ಕೆಲಸ ಮಾಡೋದು. ಅದರ ಜೊತೆಗೆ ಪ್ರಾಕ್ಟಿಕಲ್ ನಂಬರ್, ಪ್ರಾಕ್ಟಿಕಲ್ ಅಂದರೆ ವಿಶೇಷ ರೀತಿಯಲ್ಲಿ ದೈಹಿಕತೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಆನಂತರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಕೆಲಸ ಮಾಡುತ್ತೆ. ದೈಹಿಕತೆಗೆ ಸಂಬಂಧಪಟ್ಟ ದೈಹಿಕ ರಚನೆಗೆ ಸಂಬಂಧಪಟ್ಟಂತೆ, ದೈಹಿಕ ಕಾರ್ಯರೂಪತೆಗೆ ಸಂಬಂಧಪಟ್ಟಂತೆ ಕೂಡ ಈ ನಂಬರ್ ಕೆಲಸ ಮಾಡಿಯೇ ಮಾಡಿದೆ. ಅದರಲ್ಲೂ ಕೂಡ ನಿನ್ನೆ ಹೇಳಿದೆ ನಾನು, ನಂಬರ್ ಒನ್ ಮಿಸ್ ಆದರೆ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ತೊಂದರೆ ಕ್ರಿಯೇಟ್ ಆಗುತ್ತೆ. ಯಾವುದೇ ಅಧಿಕಾರ ವರ್ಗವನ್ನು ಪಡೆಯುವಂತಿಲ್ಲ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಅದರ ಒಂದು ಫುಲ್ಫಿಲ್ಮೆಂಟ್ಗೆ ಏನು ಮಾಡಬೇಕು ಅದನ್ನು ಹೇಳಿಕೊಟ್ಟಿದ್ದೇನೆ. ಅದರ ಜೊತೆಗೆ ನಂಬರ್ ಟೂ ಕೂಡ ಮೆಂಟಲ್ ಲೆವೆಲ್ಗೆ ಸಂಬಂಧ, ಮೆಮೊರಿ ಪವರ್ ವೀಕ್ ಆಗ್ಬೋದು, ಮೆಮೊರಿನೇ ಇಲ್ಲದೆ ಹೋಗ್ಬೋದು, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಂಬರ್ 2 ಇಲ್ಲದಂಥ ಸಂದರ್ಭದಲ್ಲಿ. ಓಕೆನಾ. ಈಗ ನಂಬರ್ 3 ಏನಾಗುತ್ತೆ, ನಂಬರ್ 3 ಬಂದು ಗುರುವಿನ ಅಂಕೆ ಅಲ್ವಾ. ಇದನ್ನು ನಾವೇನು ಹೇಳ್ತೇವೆ, ಗುರುವಿನ ಅಂಕೆ. ನಂಬರ್ 1 ಬಂದು ಸೂರ್ಯ, ನಂಬರ್ 2 ಬಂದು ಚಂದ್ರ, ನಂಬರ್ 3 ಬಂದು ಗುರು ಅಲ್ವಾ. ಯಾವಾಗ ಗುರುವಿನ ಅಂಕೆಯೇ ಇಲ್ಲ ನಿಮ್ಮಲ್ಲಿ ಅಲ್ವಾ, ನಂಬರ್ 3 ಮಿಸ್ ಆಗಿಬಿಟ್ಟಿದೆ ಆಗುವುದಿಲ್ಲ ಅಂದರೆ ಗ್ರೋತ್ ಕೊಡುವುದಿಲ್ಲ ನಿಮಗೆ, ಗ್ರೋತ್ ಆಗುವುದಿಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ. ನಿಮಗೆ ಗ್ರೋತ್ ಅನ್ನೋದು ಅಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಯಾವಾಗ ನಿಮ್ಮ ಪರ್ಸನಲ್ ಇಯರ್ ಅಂತ ಇರ್ತದೆ, ಆ ಪರ್ಸನಲ್ ಇಯರ್ನಲ್ಲಿ ನಂಬರ್ 3 ಬಂದಾಗ, ಪರ್ಸನಲ್ ಇಯರ್ ಅಂತ ತೆಗೆದುಕೊಂಡಾಗ ನಂಬರ್ 3 ಬಂದಾಗ ಆಗ ಏನಾಗುತ್ತೆ, ಆ ವರ್ಷ ಮಾತ್ರ ನಿಮಗೆ ಗ್ರೋತ್ ಇರ್ತದೆ, ಬಾಕಿ ವರ್ಷ ಗ್ರೋತ್ ಕೊಡಲಿಕ್ಕೆ ಮತ್ತೆ ಬಿಡುವುದಿಲ್ಲ ಅಂತ ಹೇಳಿದ್ರೆ, ಒಂದು ವರ್ಷ ಗ್ರೋತ್ ಆಗುತ್ತೆ ಮತ್ತೆ ಅದೇ ರೀತಿ ಯಥಾ ಪ್ರಕಾರ ಅಲ್ವಾ, ಅದೇ ರಾಗ ಅದೇ ಹಾಡು ಹಾಗೇ ಮುಂದುವರ್ಸ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ನಂಬರ್ 3 ಇರುವುದು ತುಂಬ ಮುಖ್ಯ ಅಂತ ಹೇಳ್ತೇನೆ. ಅದು ಇರಲೇಬೇಕು, ಇಲ್ಲಾಂದರೆ ಎಲ್ಲೊಂದು ಕಡೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾಕಂದರೆ ಇಲ್ಲೇನಾಗುತ್ತೆ, ಈ ನಂಬರ್ 3 ಅಂದರೆ ಗುರು ಯಾವತ್ತಿದ್ರು ಕೂಡ ಗ್ರೋತ್ ಮಲ್ಟಿಪ್ಲೈ ಮಾಡುವಂಥ ಕೆಲಸವನ್ನು ಗುರುವೇ ಮಾಡುವಂಥದ್ದು. ಅದಕ್ಕೋಸ್ಕರ ಯಾವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 3 ಮಿಸ್ ಆಗೋಯ್ತು ಅಂದರೆ ಅದು ಕೂಡ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲದು ನಿಮಗೆ. ಓಕೆನಾ. ಸೊ ಅದಕ್ಕೋಸ್ಕರ ನಂಬರ್ 3 ಫುಲ್ಫಿಲ್ ಮಾಡಬೇಕು. ನಂಬರ್ 3 ಹೇಗೆ ಫುಲ್ಫಿಲ್ ಮಾಡ್ತೀರಿ, ನಂಬರ್ 3 ಫುಲ್ ಯಾರನ್ನಾದರೂ ಗುರುವನ್ನಾಗಿ ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ಇವರೇ ನನ್ನ ಗುರು, ಇವರ ಮುಖಾಂತರ ನಾನು ಕಲಿಬೇಕು. ಯಾರನ್ನಾದರೂ ಮೆಂಟರ್ ಮಾಡ್ಕೊಳ್ಳಿ, ಗುರು ಮಾಡ್ಕೊಳ್ಳಿ, ಯಾರನ್ನಾದರೂ ಮಾಡ್ಕೊಳ್ಳಿ. ಅವರಿದ್ರೇ ನಿಮ್ಗೆ ಏನಾಗುತ್ತೆ, ಗ್ರೋತ್ ಕೊಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈ ನಂಬರ್ ಏನುಂಟು ಫುಲ್ಫಿಲ್ ಆಗ್ಬೋದು ಅಂತ ಹೇಳ್ತೇನೆ. ಅದು ಕೂಡ ತುಂಬ ಫೇವರಬಲ್ ಆಗಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು. ಓಕೆನಾ. ಗೊತ್ತಾಗುತ್ತೆ ನಿಮಗೆ ನಂಬರ್ 3 ಯಾವ ರೀತಿ ಕೆಲಸ ಮಾಡಿದೆ. ನಂಬರ್ 3 ಮಿಸ್ ಆದಾಗ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್, ನಂಬರ್ ನಿಮಗೆ ಗ್ರೋತನ್ನು ಕೊಡೋದಿಲ್ಲ ಅಂತ ಹೇಳ್ತೇನೆ. ಆನಂತರ ಈ ಲೈನ್ ಏನಿದೆ ನೋಡಿ, 4, 3 ಮತ್ತು 8 ಈ ಲೈನ್ ಏನಿದೆ, ಇದು ಥಾಟ್ಸ್ಗೆ ಸಂಬಂಧಪಟ್ಟಂತೆ, ಕ್ರಿಯೇಟಿವಿಟಿ ಐಡಿಯಾಕ್ಕೆ ಸಂಬಂಧಪಟ್ಟಂತೆ, ಟೆಕ್ನಿಕಲ್ ಐಡಿಯಾಕ್ಕೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡಿದೆ. ನಿಮ್ಮ ಥಾಟ್ ಪ್ಯಾಟರ್ನ್ ಹೇಗೆ ಕೆಲಸ ಮಾಡ್ತದೆ, ಯೋಚನಾ ಲಹರಿ ಹೇಗಿರ್ತದೆ, ಯೋಚನೆ ಮಾಡುವಂಥ ಕೆಪಬಿಲಿಟಿ ಉಂಟಾ ನಿಮಗೆ ಯಾವುದೇ ಒಂದು ವಿಚಾರದಲ್ಲಿ, ಸೊ ಅದನ್ನು ಇದು ನಿರ್ಧರಿಸ್ತದೆ. ಒಂದು ವೇಳೆ 3 ಇಲ್ಲ ಅಂದರೆ ನಿಮಗೆ ಎಲ್ಲೊಂದು ಕಡೆ ಥಾಟ್ ಪ್ಯಾಟರ್ನಲ್ಲಿ ಕಡಿಮೆ ಆಗುತ್ತೆ, ಅಂದರೆ ಕ್ರಿಯೇಟಿವಿಟಿ ಐಡಿಯಾ ಬರಲಿಕ್ಕೆ ಬಿಡುವುದಿಲ್ಲ. ಕ್ರಿಯೇಟಿವಿಟಿ ಐಡಿಯಾ ಇಲ್ಲ ಅಂದರೆ ಗ್ರೋತ್ ಕೊಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಏನಾಗುತ್ತೆ, ನಂಬರ್ 3 ಮಿಸ್ ಆಗಬಾರ್ದು, ಮಿಸ್ ಆದರೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಂಬರ್ 3 ನೀವೇನಾದರೂ ಫುಲ್ಫಿಲ್ ಮಾಡಬೇಕಾದ್ರೆ ಯಾರನ್ನಾದರೂ ಮೆಂಟರ್ ಅಥವಾ ನಿಮ್ಮ ಯಾರನ್ನಾದರೂ ಗುರುವಾಗಿ ಸ್ವೀಕಾರ ಮಾಡಿ ಅದು ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡುವಂಥದ್ದು. ಆನಂತರ 5 ಮುಖದ ರುದ್ರಾಕ್ಷಿಯನ್ನು ಬಳಸ್ಬೋದು. 5 ಮುಖದ ರುದ್ರಾಕ್ಷಿಯನ್ನು ನೀವು ಕತ್ತಲ್ಲಿ ಬಳಸ್ಬೋದು. ಆಗ ಕೂಡ ಗುರುವಿನ ಒಂದು ನಂಬರ್ 3 ಏನುಂಟು ಅದರ ಫುಲ್ಫಿಲ್ಮೆಂಟ್ ಆಗುತ್ತೆ. ಅಥವಾ ಮರದಲ್ಲಿ ಕೆತ್ತಿದಂಥ ಪೆನ್ನು, ಮರದಲ್ಲಿ ಮಾಡಿದಂಥ ಪೆನ್ನನ್ನು ಇಟ್ಕೊಂಡು ನೀವು ಬರೀತಾ ಹೋಗ್ಬೋದು. ಅದರ ಮುಖಾಂತರ ಕೂಡ ಈ ಒಂದು ಎನರ್ಜಿ ಏನುಂಟು ಅದು ಫುಲ್ಫಿಲ್ ಆಗುತ್ತೆ, ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಇದೇ ಗ್ರಿಡ್ಡನ್ನು ಇಟ್ಕೊಂಡು ನಮ್ಮ ಫೆಂಗ್ ಶೂಯಿ ಅಂತ ಇರ್ತದೆ ಅಲ್ವಾ, ಚೀನಾದ ವಾಸ್ತು ಏನಿದೆ ಅದನ್ನು ಫೆಂಗ್ ಶೂಯಿ ಅಂತ ಕರೀತೀವಿ. ಫೆಂಗ್ ಶೂಯಿ ಇದೇ ಗ್ರಿಡ್ಡನ್ನು ಇಟ್ಕೊಂಡು ವಾಸ್ತು ಮಾಡಲಿಕ್ಕೆ ಖಂಡಿತ ಸಾಧ್ಯ ಉಂಟದೆ. ಇದನ್ನೇ ಇಟ್ಕೊಂಡು ನಾವು ವಾಸ್ತು ಮಾಡೋ, ಪರ್ಸನಲ್ ವಾಸ್ತುವನ್ನು ಹೇಗೆ ಮಾಡಬೇಕು ಅದು ಇದನ್ನು ಇಟ್ಕೊಂಡು ನಾವು ಮಾಡಲಿಕ್ಕೆ ತುಂಬ ಸುಲಭ ಅಂತ ಹೇಳಿದೆ. ಸುಲಭ ಕೂಡ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಆದರೆ ಅದರಲ್ಲಿ ಏನೇನು ರೆಮಿಡಿ ಕೊಡಬೇಕಪ್ಪ ಅದರ ಬಗ್ಗೆ ಗೊತ್ತಿರಬೇಕು. ಗೊತ್ತಿದ್ರೆ ಖಂಡಿತ ಯಾರು ಬೇಕಾದರೂ ಆ ವಾಸ್ತುವನ್ನು ಸಮೇತ ಅಡಾಪ್ಟ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದಾರೆ. ಜಸ್ಟ್ ಮಾತಾಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ತೆ, ನಂದು SSC ಅಂತ 11/5/2009. ಓಕೆ. ಹಲೋ ಹೇಳಿಮ್ಮ. ಹಾ, 2009 ಮಧ್ಯಾಹ್ನ 12:55. ಯಾರ್ದಮ್ಮ ಇದು ಡೇಟ್ ಆಫ್ ಬರ್ತ್? ನನ್ನ ತಂಗಿಯ ಮಗಳದ್ದು. ತಂಗಿಯ ಮಗಳದ್ದು. ಓಕೆ, ಏನ್ ತಿಳ್ಕೊಳ್ಬೇಕು, ನಿಮ್ಮ ಹೆಸರೇ ನಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೆ ಅದನ್ನೊಂದು ಹೇಳಿಮ್ಮ. ನಾನು ಬಂಟ್ವಾಳ.
ನಿಮ್ಮ ಹೆಸರು ಹೇಳಿಮ್ಮ. ಅವಳಿಗೆ ಈಗ ಆಕ್ಸಿಡೆಂಟ್ ಆಗಿದೆ ಈಗ, ಇದು ಅವಳದ್ದು ಬೆನ್ನೆಲ್ಲ ನೋವು, ರೆಸ್ಟ್ ಅಲ್ಲಿ ಇದ್ದಾಳೆ ಚಿಕ್ಕ. ಹಲೋ ಹಲೋ, ಮಾತಾಡಿಮ್ಮ. ಮಾತಾಡಿ ತಾಯಿ, ಹೇಳಿಮ್ಮ. ಅವಳು ನನ್ನ ತಂಗಿಯ ಮಗಳು. ಆಯ್ತಮ್ಮ ಹೇಳಿಮ್ಮ, ಏನಾಗ್ಬೇಕು ಹೇಳಿ ತಾಯಿ. ಅವಳ ಇದು ಆರೋಗ್ಯದ ಬಗ್ಗೆ. ಸೋಗಿ ನೀವು ಈಗ ಹೇಳಿದ್ರೆ ಆಕ್ಸಿಡೆಂಟ್ ಆಗಿದೆ ಅಂತ. ಅವರ ಹೆಸರೇನು? ಯಶಸ್ವಿನಿಯ ಯಶಸ್ವಿ. ಯಾವ ಅಕ್ಷರದಿಂದ? ಹೌದಮ್ಮ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕಮ್ಮ. ಅವ್ರಿಗೆ ಈಗ ಸದ್ಯಕ್ಕೆ ಬುಧ ದೇಶ ನಡೀತಾ ಉಂಟಮ್ಮ. ಬುಧ ದೇಶ ತುಂಬ ಚೆನ್ನಾಗಿ ವರ್ಕ್ ಆಗಲ್ಲ ತಾಯಿ. ಬುಧ ದೇಶ ಎಂಡ್ ಆಗ್ತಾ ಉಂಟು ಅವ್ರಿಗೆ. ಬುಧ ದೇಶ ಎಂಡ್ ಯಾವಾಗ? 2020 ಅಂದರೆ ಬರುವ ವರ್ಷ ಬುಧ ದೇಶ ಎಂಡ್ ಆಗುತ್ತೆ. ಅಲ್ಲಿವರೆಗೆ ಕೂಡ ಆರೋಗ್ಯದಲ್ಲಿ ಸಮಸ್ಯೆನಮ್ಮ. ಮಾತ್ರ ಈ ಜಾತಕ ತುಂಬ ಸುಲಭ ಅಂತೂ ಖಂಡಿತ ಅಲ್ಲಮ್ಮ. ನಿಭಾಯಿಸ್ಲಿಕ್ಕೆ ಕಷ್ಟ ಉಂಟಮ್ಮ ಈ ಜಾತಕವನ್ನು. ಈಗಿನ ಮಟ್ಟದಲ್ಲಿ ಹೇಳ್ತೀನಿ, ಈಗಿನ ಮಟ್ಟದಲ್ಲಿ ನಿಭಾಯಿಸ್ಲಿಕ್ಕೆ ಅಂತೂ ಕಷ್ಟನೇ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಬುಧನ ಪೊಸಿಷನ್ ಸಮೇತ ಚೆನ್ನಾಗಿಲ್ಲ. ಏನಾಗುತ್ತೆ ಇಲ್ಲಿ, ಆ ಮಾಂದಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮಾಂದಿ ತೊಂದರೆ ಕೊಡೋದಂದರೆ ಎಲ್ಲೊಂದು ಕಡೆ ಅವರ ಮನೆಯಲ್ಲಿ ವಾಸ್ತು ಪ್ರಕಾರ ಕೂಡ ತೊಂದರೆ ಇರ್ತದೆ, ಅವರಿಗೆ ದೈವಕ್ಕೆ ಸಂಬಂಧಪಟ್ಟಂತೆ ಕೂಡ ತೊಂದರೆ ಇರ್ತದಮ್ಮ. ಅವರ ಆರೋಗ್ಯಕ್ಕೆ ಸಂಬಂಧ ಅದರ ಮುಖಾಂತರನೇ ತೊಂದರೆ ಕ್ರಿಯೇಟ್ ಆಗಿರ್ತದಮ್ಮ. ಅದಕ್ಕೋಸ್ಕರ ಅದನ್ನೇ ಕಂಟ್ರೋಲ್. ಇದು ತುಂಬ ಸುಲಭವಾಗಿ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲಮ್ಮ. ನಾನು ಹೇಳೋದಾದ್ರೆ ಸಾಧ್ಯ ಆದರೆ ಅವರ ತಂಗಿಗೆ ಹೇಳಿ ಜಾತಕವನ್ನು ಇಟ್ಕೊಂಡು ಪರ್ಸನಲ್ ಆಗಿ ಬಂದು ನನ್ನನ್ನು ಮೀಟ್ ಮಾಡಲಿಕ್ಕೆ. ಖಂಡಿತ ಆ ಮುಖಾಂತರ ನಾನು ಪರಿಹಾರ ಹೇಳಿಕೊಡ್ತೀನಮ್ಮ. ಅವರಿಗೆ ಒಳ್ಳೆಯದಂತೂ ಆಗಿ ಆಗುತ್ತೆ. ಸರಿನಮ್ಮ? ಒಳ್ಳೆದಾಗ್ಲಿಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಕೆಲವು ಕ್ರಿಟಿಕಲ್ ಜಾತಕ ಇರುತ್ತೆ ಅಲ್ವಾ, ಅದಕ್ಕೆ ಇಲ್ಲಿಂದ ಆನ್ಸರ್ ಮಾಡೋಕ್ಕಾಗಲ್ಲ. ತುಂಬ ವಿಮರ್ಶೆ ಬೇಕಾಗುತ್ತೆ. ತುಂಬ ನೋಡಬೇಕಾಗುತ್ತೆ ಅದರ ಒಳಗಡೆ ಹೋಗಿ ಏನುಂಟಪ್ಪ ಏನಿಲ್ಲ ಅಂತ. ಯಾಕಂದರೆ ಈ ಜಾತಕ ಬುಧ ದೇಶ ನಡೆಯುವ ಮಾಂದಿ ಕೆಲಸ ಮಾಡ್ತಾನೆ, ತುಂಬ ಚೆನ್ನಾಗಿ ವರ್ಕ್ ಆಗಲ್ಲ. ಆನಂತರ ನವಾಂಶದಲ್ಲಿ ಬುಧನ ಜೊತೆಗೆ ಮಾಂದಿ ಇದ್ದಾನೆ, ಅದು ಕೂಡ ವರ್ಕ್ ಆಗಲ್ಲ. ಅವನಿಗೆ ಏನೋ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನಂತ ಇಂಡಿಕೇಶನ್. ತುಂಬ ಜಾಗ್ರತೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇಂಥ ಕ್ರಿಟಿಕಲ್ ಜಾತಕ ಇದ್ರೆ ಬೇಡಪ್ಪ. ಸೊ ಪರ್ಸನಲ್ ಆಗಿ ಈಗ ನನ್ನ ಬಳಿಗೆ ಬರಬೇಕಂತೇನಿ. ನೀವು ಯಾರ ಬಳಿಗಾದರೂ ಹೋಗಿ, ಒಳ್ಳೆ ಜ್ಯೋತಿಷ್ಯರು ಯಾರು ಇರ್ತಾರೆ, ಒಳ್ಳೆ ರೀತಿಯ ಪರಿಹಾರ ಕೊಡುವವರು ಯಾರು ಇರ್ತಾರೆ, ಅವ್ರ ಬಳಿಗೆ ಹೋಗಿ ನೀವು ತೋರಿಸಿ ಅಂತ ಹೇಳ್ತೇನೆ. ಒಳ್ಳೆ ರೀತಿಯಲ್ಲಿ ನೀವು ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಅದರ ಮುಖಾಂತರ ಖಂಡಿತ ಸಾಧ್ಯತೆ ಉಂಟು. ಓಕೆನಾ? ಗೊತ್ತಾಗ್ಬಿಡ್ತು. ಸೊ ಯಾವಾಗ ಸೊ ಈ ಲೈನ್ ಯಾವಾಗ ನಿಮಗೆ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ಅದು ಸ್ವಲ್ಪ ವೀಕ್ ಆಗಿರ್ತದೆ ಅಂತ ಇಂಡಿಕೇಶನ್ ಅದು. ಓಕೆನಾ? ಅದೇ ರೀತಿ ಮಧ್ಯದ ಲೈನ್ ಇದೆ ನೋಡಿ, 9 ಮತ್ತು 5 ಮತ್ತು 1, 9, 5, 1 ಯಾವಾಗ ಫುಲ್ಫಿಲ್ ಆಗಿದ್ದಾಗ ನಿಮ್ಮ ವಿಲ್ ಪವರ್ ಏನುಂಟು ನೋಡಿ, ಅದು ಇಚ್ಛಾಶಕ್ತಿ ಅದು ತುಂಬ ಸ್ಟ್ರಾಂಗ್ ಆಗಿರ್ತದೆ. ನೀವೇನೇ ಮಾಡಿದ್ರು ನಿಮ್ಮ ಒಂದು ಇಚ್ಛಾಶಕ್ತಿ ಇರಲಿ ಎಲ್ಲವೂ ಕೂಡ ಜರುಗುತ್ತೆ. ತುಂಬ ಸ್ಟ್ರಾಂಗ್ ಆಗಿ ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. 9, 5 ಮತ್ತು 1 ಅಲ್ಲಿ ಬಂದಾಗ ಅಲ್ವಾ. ಈ ಒಂದು 9, 5 ಯಾರಿಗಿದೆ? ಡಬಲ್ ಡಬಲ್ ನಂಬರ್ ನಮ್ಮ ನರೇಂದ್ರ ಮೋದಿಜಿಯವರಿಗಿದೆ. ಅವರ ಇಚ್ಛಾಶಕ್ತಿ ಹೇಗಿದೆ ನೋಡಿ, ಅವರ ಡೇಟ್ ಆಫ್ ಬರ್ತ್ ತೆಗೆದುಕೊಂಡು ಫುಲ್ಫಿಲ್ ಮಾಡಿದಾಗ ಇದೆಲ್ಲ ಬರುತ್ತೆ. ಸೊ ಅವರ ಇಚ್ಛಾಶಕ್ತಿ ನೋಡಿ, ಅವ್ರ ಇಚ್ಛಾಶಕ್ತಿ ಏನೇ ಮಾಡಿದ್ರು ಕೂಡ ಅವ್ರಿಗೆ ಸಕ್ಸಸ್ ಆಗುವಂಥ ಸಾಧ್ಯತೆ ಅವ್ರ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳಿದೆ. ನಿಮ್ಮಲ್ಲಿ ಕೂಡ 9, 5, 1 ಏನಾದರೂ ಫುಲ್ಫಿಲ್ ಆಗಿದೆ ಅಂತ ಆದರೆ, ಅಥವಾ ಅದು ಒಂದು ನಂಬರ್ ಮಿಸ್ ಆದರೂ ಪರವಾಗಿಲ್ಲ, ಬಟ್ ಇಚ್ಛಾಶಕ್ತಿ ಸ್ಟ್ರಾಂಗ್ ಆಗಿರುತ್ತೆ. 2 ನಂಬರ್ ಮಿಸ್ ಆದರೆ ಇಚ್ಛಾಶಕ್ತಿ ಎಲ್ಲೊಂದು ಕಡೆ ಸ್ವಲ್ಪ ವೀಕ್ನೆಸ್ ಆಗಿ ವೀಕ್ ಆಗಿರ್ತದೆ. ಅದರ ಜೊತೆಗೆ ನಂಬರ್ ಇಲ್ಲ ಅಂದರೆ ಪೂರ್ತಿ ವೀಕ್ ಆಗುತ್ತೆ. ನಿಮ್ಮಲ್ಲಿ ಇಚ್ಛಾಶಕ್ತಿನೇ ಇಲ್ಲ. ಎಲ್ಲೊಂದು ಕಡೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ನಿಮ್ಮಲ್ಲಿ ಅದರಲ್ಲಿ ಅದು ಆ ಒಂದು ಕೆಲಸ ಕಾರ್ಯದಲ್ಲಿ ನಿಮಗೆ ವಿಶೇಷ ರೀತಿಯ ಒಂದು ಥಾಟ್ಸ್ ಕೂಡ ಇರಲ್ಲ, ಆನಂತರ ಅದನ್ನು ಮಾಡಬೇಕನ್ನೋ ಇಚ್ಛೆ ಕೂಡ ಇರಲ್ಲ. ಎಲ್ಲೊಂದು ಕಡೆ ಸ್ವಲ್ಪ ಇಚ್ಛೆ ಮಾಡ್ತೀರಾ ಮತ್ತು ಡ್ರಾಪ್ ಮಾಡಿಬಿಡಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ 276 ಏನು ನೋಡಿ, ಈ ರೀತಿಯಾಗಿ ಅದು ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ, ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ. ನೀವು ಆ್ಯಕ್ಷನ್ ಯಾವ ರೀತಿಯಲ್ಲಿ ತಗೊಳ್ತೀರಾ ಅನ್ನೋದು ಅಲ್ವಾ. 276 ಇದ್ರೆ ಏನಾಗುತ್ತೆ, ಕೂಡಲೇ ಆ್ಯಕ್ಷನ್ ತಗೊಳ್ತೀರಾ, ಕೂಡಲೇ ಕೆಲಸವನ್ನು ಪ್ರಾರಂಭ ಮಾಡಿಬಿಡ್ತೀರಾ. ಒಂದು ವೇಳೆ ಆ ನಂಬರ್ ಈ ನಂಬರ್ ಎಲ್ಲಾದರೂ ಮಿಸ್ ಆಗಿಬಿಡ್ತಾ ಅಂದರೆ ನೀವು ಕೆಲಸ ಕಾರ್ಯ ಡಿಲೇ ಮಾಡಿಬಿಡ್ತೀರಾ, ನಿಮಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂತ ಅದು ಇಂಡಿಕೇಶನ್ ಕೊಡ್ತಾ ಇರೋದು. ಓಕೆನಾ? ಗೊತ್ತಾಗ್ಬಿಡ್ತು. ಅದೇ ರೀತಿ 3 ನಂಬರನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ 5 ಮುಖಿ ರುದ್ರಾಕ್ಷವನ್ನು ಬಳಸ್ಬೋದು, ಮರದ ಪೆನ್ನನ್ನು ಬಳಸ್ಬೋದು, ನೀವು ಯಾರನ್ನಾದರೂ ಗುರುವಾಗಿ ನೀವು ಸ್ವೀಕಾರ ಮಾಡ್ಬೋದು. ಆ ಮುಖಾಂತರ ಈ ನಂಬರನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅದನ್ನು ವಾಸ್ತುವಿನಲ್ಲಿ ನೋಡಲಿಕ್ಕೆ ಹೋದ್ರೆ ಇದು ಪೂರ್ವದ ದಿಕ್ಕು. ಓಕೆ, ಇದು 3 ನಂಬರ್ ಏನುಂಟು ಫೆಂಗ್ ಶೂಯಿ ಪ್ರಕಾರ, ಅವರ ಪ್ರಕಾರ ಪೂರ್ವದ ದಿಕ್ಕು. ಪೂರ್ವದ ದಿಕ್ಕನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಕೂಡ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ದೆ. ಅವರ ಪ್ರಕಾರ ಏನು ಮಾಡಬೇಕು, ಪೂರ್ವದ ದಿಕ್ಕಲ್ಲಿ ಪ್ಲಾಂಟನ್ನು ಇಡಬೇಕಂತ ಹೇಳ್ತಾರೆ. ನಾನು ಅದನ್ನು ರೆಕಮೆಂಡ್ ಮಾಡಲ್ಲ, ಬಟ್ ಹೊರಗಡೆಯಿಂದ ಪ್ಲಾಂಟನ್ನು ಇಟ್ಟು ನೋಡ್ಬೋದು ಅಂತ ಹೇಳ್ತೇನೆ. ಅದು ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡ್ತೇವೆ. ಓಕೆ, ನಾನು ಮಾತಾಡ್ತೀನಿ. ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಾವು ತಲಪಾಡಿಂದ ಶೋಭಾ. ಹಾಂ ನಮಸ್ತೆ ಅಮ್ಮ. ನಮಸ್ತೆ. ಹಾಂ, ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? 18-11-76. 11 18-11-76. ಹಾಂ 18-11-76. ಆಯ್ತಮ್ಮ, ಸಮಯ ಹೇಳಿ ತಾಯಿ. 7:45 ಬೆಳಿಗ್ಗೆ 7:45. ಇದು ಯಾರು ಜಾತಕ ಅಮ್ಮ? ನನ್ನ ಅಳಿಯನ ಜಾತಕ. ಹಣದ್ದು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಉಂಟು ಹೇಳ್ತಾನೆ. ಸ್ವಲ್ಪ ಪ್ರಾಬ್ಲಮ್ ಅಲ್ಲಮ್ಮ, ತುಂಬ ಪ್ರಾಬ್ಲಮ್ ಬರ್ಬೋದು ಅಂತ ಉಂಟಮ್ಮ. ಸ್ವಲ್ಪ ಅಲ್ಲ, ಸಾಲದಲ್ಲಿ ಬೀಳ್ತಾರಂತ ಇಂಡಿಕೇಶನ್ ಉಂಟಮ್ಮ. ತುಂಬ ಜಾಗ್ರತೆ ಮಾಡ್ಲಿಕ್ಕೆ ಹೇಳಬೇಕು. ಹಣಕಾಸು ಒಂದೇ ಅಲ್ಲಮ್ಮ, ಭೂಮಿ ಸಮಸ್ಯೆಗಳು ಕೂಡ ಅವ್ರಿಗೆ ಕಾಡೋಕೆ ಸ್ಟಾರ್ಟ್ ಆಗಿಬಿಡ್ತಾವಮ್ಮ. ನಿಮ್ಮ ಅಳಿಯನ ಹೆಸರು ಹೇಳಿ ತಾಯಿ. ಪ್ರವೀಣ ಅಂತ. ಖಂಡಿತ ಅಮ್ಮ, ಭೂಮಿ ಸಂಬಂಧ ತೊಂದರೆಗಳು ಮತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುವಂಥದ್ದು ಅವ್ರ ಪಾಲಿಗೆ ಬಂದೇ ಬರ್ತದೆ, ಸ್ವಲ್ಪ ಜಾಗ್ರತೆ ಬೇಕು. ಈ ಜಾತಕ ಏನಂತ ಹೇಳಿಕೊಡ್ತೇನೆ ನಿಮಗೆ. ಈ ಜಾತಕದಲ್ಲಿ ವಿಶೇಷ ರೀತಿ ಹಸ್ತ ನಕ್ಷತ್ರ ಕನ್ಯಾರಾಶಿ, ಸರಿನಾ?
ಹಸ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕ ಗುರು ದಶೆ ನಡೀತಾಂಡೋರಿಗೆ ಓಕೆ. ಈಗ ಏನಾಗ್ತಾಂಡೋರಿಗೆ ಗುರು ದಶೆ ನಡೀತಾಂಡು ಏನು ಗುರು ದಶೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾನ ಈ ಗುರು ದಶೆಯಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇರ್ತದಮ್ಮ ಪರವಾಗಿಲ್ಲ ಅಂತ. ಬಟ್ ಈಗ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಿದೆ, ಆವಾಗಿಂದ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಿದೆ ಆವಾಗಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿದಮ್ಮ ಅವರಿಗೆ. ಅದಕ್ಕೋಸ್ಕರ ಎಲ್ಲೊಂದು ಕಡೆ ಕೆಲವೊಂದು ವಿಚಾರದಲ್ಲಿ ಅಡಚಣೆಗಳು ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಏನು ಮಾಡಬೇಕು, ಪ್ರತಿ ಶುಕ್ರವಾರ ಶುಕ್ರವಾರ ದಿವಸ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ಲಿಕ್ಕೆ ಹೇಳಿಮ ಅವ್ರ ಕೈಯಿಂದ, ಓಕೆನಾ? ತುಪ್ಪವನ್ನ ಅವ್ರ ಕೈಯಿಂದ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ಲಿಕ್ಕೆ ಹೇಳಿ. ಅತ್ಯುತ್ತಮ ರೀತಿ ರಿಸಲ್ಟ್ ಅದರ ಮುಖಾಂತರ ಬರುತ್ತಮ್ಮ. ಆನಂತರ ಅವ್ರಿಗೆ ವಿಶೇಷ ರೀತಿಯಲ್ಲಿ ಗುರುವಿನ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿಮ. ಸಾಯಿಬಾಬಾ ಇರ್ಬೋದು ಅಥವಾ ರಾಘವನ್ ಸ್ವಾಮಿ ಸಾಯಿಬಾಬಾ ಯಾರು ಕೂಡ ಗುರುವಿನ ಟೆಂಪಲ್ಗೆ ಹೋಗಿ ಎಲ್ಲಿಮ್ಮ ಎಲ್ಲಿ ಕೂಡ ಇರ್ಲಿಮ್ಮ ಗುರುವಿನ ಗುರುವಿನ ಆರಾಧನೆ ಮಾಡ್ಲಿಕ್ಕೆ ಹೇಳಿಮ್ಮ. ಪರವಾಗಿಲ್ಲ, ಸರಿಯಾ? ಏನು ಕೂಡ ಮಾಡ್ಬೋದಮ್ಮ, ಅಲ್ಲಿ ಇದ್ಕೊಂಡು ಆರಾಧನೆ ಮಾಡ್ಲಿಕ್ಕೆ ಹೇಳಿಮ್ಮ. ಒಂದು ವೇಳೆ ಅವ್ರಿಗೆ ಅಲ್ಲಿ ತುಪ್ಪ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಇಲ್ಲಿ ಅವರ ಫೋಟೋಗೆ ನಿವಾಳಿಸಿ ತೆಗೆದು ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಕೊಡ್ಬೋದಮ್ಮ, ಸರಿಯಾ? ಅಷ್ಟು ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೇದಾಗುತ್ತೆ ತಾಯಿ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು ತಾಯಿ ತಮಗೆ, ಓಕೆನಾ? ರೈಟಾ, ಬಂದ್ಬೇಡ. ಸೊ ನಂಬರ್ ತ್ರೀ ಬಗ್ಗೆ ಗೊತ್ತಾಯ್ತು ನಿಮಗೆ ಅಲ್ವಾ? ಈಗ ನಂಬರ್ ಫೋರ್ ಬಗ್ಗೆ ಮಾತಾಡ್ಬೇಡ. ನಂಬರ್ ಫೋರ್ ಏನಪ್ಪ ಮಾಡಿದೆ, ನಂಬರ್ ಫೋರ್ ವಿಶೇಷ ರೀತಿಯಲ್ಲಿ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಅಂದರೆ ಲೋಶೋ ಗ್ರಿಡ್ ಪ್ರಕಾರ ನಂಬರ್ ಫೋರ್ ಏನುಂಟು ಅದು ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡ್ತದೆ, ಸ್ಟೇಬಿಲಿಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಆನಂತರ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಕೆಲಸ ಏನಿದೆ ನಿಮಗೆ, ಕೆಲಸ ಏನು ಮಾಡ್ತೀರಾ, ಕಾರ್ಯಕ್ಷೇತ್ರ ಹೇಗಿರ್ತದೆ, ಕೆಲಸ ಮಾಡ್ತೀರಾ ಇಲ್ವೋ, ಆ ಬಗ್ಗೆ ಅದು ತಿಳಿಸ್ಕೊಡ್ತೇನೆ ನಿಮಗೆ. ನಂಬರ್ ಫೋರ್ ಯಾರಲ್ಲೆಲ್ಲ ಫುಲ್ಫಿಲ್ಮೆಂಟ್ ಆಗಿಂಟು, ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಅಂತ ಅರ್ಥ. ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ, ಕಾರ್ಯಕ್ಷೇತ್ರ ಹೋಗ್ತಾರೆ, ಹಣಕಾಸು ಕೂಡ ಅವ್ರ ಪಾಲಿಗೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ಹಣಕಾಸಿನಲ್ಲಿ ಕೂಡ ಬ್ಯಾಲೆನ್ಸ್ ಆಗಿರ್ತಾರಂತ ಅದು ಇಂಡಿಕೇಷನನ್ನು ಕೊಡ್ತಾ ಇರ್ತದೆ. ನಂಬರ್ ಫೋರ್ ಇಲ್ಲ ಅಂದರೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ತೊಂದರೆ ಕ್ರಿಯೇಟ್ ಆಗುತ್ತೆ. ಒಂದು ನಂಬರ್ ಇಲ್ಲಾಂದರೂ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ, ನಾಲ್ಕು ನಂಬರ್ ಇಲ್ಲಾಂದರೂ ಕಾರ್ಯಕ್ಷೇತ್ರದಲ್ಲಿ ತೀರಾ ಪ್ರಾಬ್ಲಮ್ ಆಗಲಿ ಸ್ಟಾರ್ಟ್ ಆಗಿಬಿಡ್ತದೆ. ಒಂದು ನಂಬರ್ ಇಲ್ಲಾಂದರೆ ಅಪರ್ಚುನಿಟೀಸೇ ಬರುವುದಿಲ್ಲ, ಅಪರ್ಚುನಿಟೀಸೇ ನಿಮಗೆ ಇಲ್ಲ. ಈ ಪಾರ್ಟ್ ಬಂದು ನಾರ್ತ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ಇದು ಬಂದು ಸೌತ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಅಲ್ವಾ. ಇಲ್ಲಿ ಅಪರ್ಚುನಿಟೀಸೇ ಇರುವುದಿಲ್ಲ, ಇಲ್ಲಿ ಏನಾಗುತ್ತೆ, ನಿಮ್ಮಲ್ಲಿ ಆ ಒಂದು ಕೆಪಬಿಲಿಟಿನೆಲ್ಲ ನೀವು ಕೆಲಸ ಮಾಡೋಕೆ ಬೇಕಾಗಿ, ನೀವು ಎಲ್ಲ ಕೆಪಬಿಲಿಟಿನ ಕಳ್ಕೊಂಡ್ಬಿಡ್ತಾರೆ, ಕೆಲಸ ಮಾಡೋಕೇನೂ ಆಗ್ತಾಯಿಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಆವಾಗ ನಂಬರ್ ಫೋರ್ ಇಲ್ಲದಂಥ ಸಂದರ್ಭದಲ್ಲಿ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಗುರುಗಳು. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಹೇಮಂತ ಕಡಗದ್ರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ಗುರುಗಳು. ನಿಮ್ಮ ಹುಟ್ಟಿದ ದಿನಾಂಕ? 26/1 1967. ಸಮಯ? ಮಧ್ಯಾಹ್ನ 1:05. 1:05? 1:05, ಹೌದು ಗುರುಗಳು. ಸರಿಮ್ಮ, ನಿಮ್ಮ ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿನಾ? ಹೌದು ಗುರುಗಳು. ಸರಿ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅದೇ ನನಗೆ ಇತ್ತೀಚೆಗೆ ಸ್ವಲ್ಪ ಅಪವಾದ ಹವಾಮಾನ ಬರ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳು. ನೀವು ನೋಡಿಮ್ಮ, ನಾನು ನಿಮಗೆ ನನ್ನ ಲೆಕ್ಕದಲ್ಲಿ ನನಗೆ ತುಂಬ ಬಾರಿ ನಿಮಗೆ ಆನ್ಸರ್ ಮಾಡಿದ್ದೇನೆ ಟಿ ವಿ ಮುಖಾಂತರ, ಹೌದಾ? ಹೌದು ಗುರು. ನೀವೇನು ಮಾಡಬೇಕಂದ್ರೆ ಪಡುಬಿದ್ರೆಯಲ್ಲಿ ಇರ್ತೀರಾ, ಒಮ್ಮೆ ಕಟ್ಪಾಡಿಗೆ ಬಂದು ಪರ್ಸನಲ್ಲಾಗಿ ಜಾತಕವನ್ನು ತೋರಿಸ್ಬೇಕಮ್ಮ, ಆಯಿತಾ? ಆಗ ನಾನು ಹೇಳ್ಕೊಡ್ತೇನೆ ಅದರಲ್ಲಿ ಏನು ಉಂಟು ಅಂತ. ನನಗೆ ಏನಾಗುತ್ತೆ ಅಂದರೆ ನಾನು ಈಗ ಏನು ಮಾಡಿದ್ದೇನೆ ಅಂದರೆ ಟಿ ವಿಯಲ್ಲಿ ತುಂಬ ಸೀಕ್ರೆಟ್ ವಿಚಾರನ ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲಮ್ಮ ನಾನು, ಯಾಕಂದರೆ ಕೆಲವರಿಗೆ ಒಳ್ಳೆಯದಾಗುತ್ತೆ, ಕೆಲವರಿಗೆ ಕೇಳೋಕ್ಕೆ ಆಗೋದಿಲ್ಲ. ನಾನು ಕೂಡ ಏನು ಮಾಡುವಾಗಿಲ್ಲ, ಅದಕ್ಕೆ ಎಷ್ಟು ಮೇಲೆ ಮೇಲೆ ಉಂಟು ಅಷ್ಟನ್ನೇ ಹೇಳಿಬಿಡ್ತೇನೆ. ಬಟ್ ಮನೆಗೆ ಬಂದರೆ ಮಾತ್ರ ಅಥವಾ ನನ್ನ ಬಳಿಗೆ ಬಂದರೆ ಅದರಲ್ಲಿ ಏನು ಸೀಕ್ರೆಟ್ ಅಡಗಿದೆ ಅದನ್ನು ಹೇಳಿಕೊಡೋಕ್ಕೆ ಪ್ರಾರಂಭ ಮಾಡ್ತೀನಮ್ಮ, ಸರಿಯಾ? ಅದು ಯಾವಾಗ ನಿಮಗೆ ಅಪವಾದಗಳು ಬರ್ತಾ ಉಂಟು ಅಥವಾ ತೊಂದರೆಗಳು ಕ್ರಿಯೇಟ್ ಆಗ್ತಾ ಉಂಟು, ಕೇತುವಿಗೆ ಸಂಬಂಧಪಟ್ಟ ಎನರ್ಜಿ ಅದು ಎಲ್ಲಿಂದ ಬರ್ತಾ ಉಂಟು, ಅದಕ್ಕೆ ಪರಿಹಾರ ಏನು ಬೇಕು, ಒಮ್ಮೆ ಬಂದು ಭೇಟಿ ಮಾಡಿಮ್ಮ. ಈ ಜಾತಕದಲ್ಲಿ ಸೂರ್ಯದೇಶ ನಡೀತಾ ಉಂಟು, ಸೂರ್ಯದೇಶ ತುಂಬ ಸುಲಭ ಅಲ್ಲ, ಸೂರ್ಯದೇಶನೇ ನಿಭಾಯಿಸುವಂಥದ್ದು. ಸೂರ್ಯ ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಅಮ್ಮ ಆತ. ಆ ಪಂಚಮಾಧಿಪತಿ ಸೂರ್ಯ ವಿಶೇಷ ರೀತಿಯಲ್ಲಿ ಏನು ಮಾಡುತ್ತೆ, ಕೆಲವೊಂದು ವಿಚಾರ ನೀವೇ ಹೇಳಿದಾಗ, ಯಾಕಂದರೆ ಆ ವಿಚಾರಗಳನ್ನು ನಾನು ಹೇಳುವಂತಿಲ್ಲ, ಅರ್ಥ ಆಗುತ್ತಾ ನಿಮಗೆ? ಏನು ವಿಚಾರ ಇದೆ ಅದನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡುವ ಹಾಗೆ ಇಲ್ಲ, ನೀವು ಬನ್ನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನನಗೆ ಗೊತ್ತಾಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ. ಖಂಡಿತ ಒಳ್ಳೆಯದಾಗುತ್ತೆ ತಾಯಿ, ಓಕೆನಾ? ಪಡುಬಿದ್ರೆಯಲ್ಲಿ ಇದ್ದೀರಾ, ಬಂದೊಮ್ಮೆ ಭೇಟಿ ಮಾಡಿಮ್ಮ, ಓಕೆನಾ? ಓಕೆ, ಒಳ್ಳೆಯದಾಗಲಿ. ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅದನ್ನೆಲ್ಲ ನಾನು ಬಿಟ್ಟೇ ಬಿಟ್ಟಿದ್ದೇನೆ, ಯಾರಿಗಾದರೂ ಕೂಡ ಸೀಕ್ರೆಟನ್ನು ಹೇಳುವಂಥದ್ದು ಈಗ ಹೇಳುವುದಿಲ್ಲ ಅಂತ ಹೇಳ್ತೇನೆ. ಯಾಕಂದರೆ ನೀವು ಬನ್ನಿ, ಪರ್ಸನಲಾಗಿ ಬನ್ನಿ, ಖಂಡಿತ ಹೇಳ್ತೇನೆ ನಿಮ್ಗೆ. ಇಲ್ಲಿ ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಹೋಗಲಿಕ್ಕೆ ನಮ್ಮಿಂದಂತೂ ಖಂಡಿತ ಆಗಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನು ಸತ್ಯವನ್ನು ಹೇಳಲಿಕ್ಕೆ ಹೋಗಿ ನಾನೇ ಹೇಳ್ತಿನ್ಬೇಕಪ್ಪ, ನನಗೆ ಯಾಕೆ ಬೇಕಾದಲ್ಲ ಅಲ್ವಾ? ರೈಟ್ ತಾನೇ, ಸತ್ಯವನ್ನು ಹೇಳಲಿಕ್ಕೆ ಹೋಗಿ ನಾನೇ ಹೇಳ್ತಿನ್ಬೇಕಾದಂಥ ಅನಿವಾರ್ಯತೆ ನನಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿದೆ. ನಂತ ಪರಿಸ್ಥಿತಿ ರೈಟಾ? ಸೊ ಅದಕ್ಕೋಸ್ಕರ ಸೀಕ್ರೆಟನ್ನು, ಎಲ್ಲ ಸೀಕ್ರೆಟನ್ನು ಬಿಚ್ಚಿಡ್ತೇನೆ ನಿಮ್ಮ ಮುಂದೆ ಬೇಕು. ನೀವು ಜಾತಕವನ್ನು ತನ್ನಿ, ಬಟ್ ಜಾತಕ ಕರೆಕ್ಟೇ ಆಗಿರಬೇಕು. ಎಲ್ಲ ಸೀಕ್ರೆಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾವ ದಶಾಭಕ್ತಿ ಯಾವ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ನೀವೇನು ಮಾಡ್ಕೊಂಡಿದ್ದೀರಾ, ಏನು ಮಾಡಲ್ಲ, ಎಲ್ಲ ಕೂಡ ಹೇಳೋಕ್ಕೆ ಪ್ರಾರಂಭ ಮಾಡ್ತೀನಿ. ನೀವು ಬರಬೇಕಷ್ಟೇ, ಬರುವಾಗ ಒಂದು ಅಥವಾ ಎರಡು ಜಾತಕವನ್ನು ತಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಐದಾರು ಜಾತಕ ಅಂದರೆ ಒಂದೊಂದೇ ಲೈನಲ್ಲಿ ಹೇಳೋಕ್ಕಾಗುತ್ತೆ, ಹೆಚ್ಚಿಗೆ ಹೇಳೋಕ್ಕಾಗಲ್ಲ, ಒಂದೇ ಲೈನ್ ಅಷ್ಟೇ. ಇದರಲ್ಲಿ ಇಷ್ಟೇ ಐದಾರು ಜಾತಕ ತಂದಾಗ, ಒಂದು ಜಾತಕ, ಎರಡು ಜಾತಕ, ಒಂದು ಅಥವಾ ಎರಡು ಜಾತಕ ತನ್ನಿ,
ವಿಶೇಷ ರೀತಿಯಲ್ಲಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ರೈಟ್ ತಾನೆ ಬಂದ್ಬಿಡೋಣ ನಂಬರ್ ಫೋರ್ಗೆ ಸಂಬಂಧಪಟ್ಟಿದೆ. ನಂಬರ್ ಫೋರ್ಗೆ ಸಂಬಂಧಪಟ್ಟಿದೆ ಆ ನಂಬರ್ ಇಲ್ಲಂದರೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ, ಫೈನಾನ್ಷಿಯಲಿ ಫ್ಲೋ ಆಗಲ್ಲ ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಅಡಚಣೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಯಾರಿಗೆಲ್ಲ ಈ ನಂಬರ್ ಇಲ್ಲ ಅಲ್ವಾ, ಯಾರಿಗೆಲ್ಲ ತ್ರೀ ನಂಬರ್ ಇಲ್ಲ ಅವರ ಈಸ್ಟ್ ಸರಿ ಇರುವುದಿಲ್ಲ, ಯಾರಿಗೆ ಫೋರ್ ನಂಬರ್ ಇಲ್ಲ ಅವರ ಸೌತ್ ಈಸ್ಟ್ ಕಾರ್ನರ್ ಸರಿ ಇರುವುದಿಲ್ಲ, ಅಗ್ನಿಮೂಲೆ ಸರಿ ಇರುತ್ತೆ. ಅಗ್ನಿಮೂಲೆ ಎಲ್ಲೋ ಒಂದು ಕಡೆ ಎಕ್ಸ್ಟೆನ್ಷನ್ ಆಗಿರ್ತದೆ, ಟಾಯ್ಲೆಟ್ ಬಾತ್ರೂಮ್ ಬಂದಿರ್ತದೆ, ಅಲ್ಲಿ ಆ್ಯಂಟಿ ಕಲರನ್ನು ಕೊಟ್ಟಿರ್ತಾರೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ತಗ್ಗಾಗಿರ್ತದೆ, ಅಥವಾ ಅಲ್ಲಿ ನೀರಿನ ಟ್ಯಾಂಕ್, ನೀರಿನ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಇರ್ತದೆ, ಅಥವಾ ಟಾಯ್ಲೆಟ್ ಪಿಟ್ಟನ್ನು ಹಾಕಿರ್ತಾರೆ, ಇನ್ನೇನೋ ಮಾಡಿರ್ತಾರೆ, ಅಥವಾ ಪಾರ್ಟನ್ನು ಕಟ್ ಮಾಡ್ಕೊಂಡಿರ್ತಾರೆ, ಈ ಪಾರ್ಟ್ ಇಷ್ಟು ಕಟ್ ಆಗಿರ್ತದೆ, ಅದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ತುಂಬ ಜಾಗ್ರತೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಂಬರ್ ಫೋರ್ ಇಲ್ಲದಾಗ ನಿಮ್ಮ ಸೌತ್ ಈಸ್ಟ್ ಕಾರ್ನರನ್ನು ಚೆಕ್ ಮಾಡ್ಕೊಳ್ಬೇಕು ನೀವು ಹೋಗಿ. ಅದರ ಜೊತೆಗೆ ನಂಬರ್ ಫೋರನ್ನು ಫುಲ್ಫಿಲ್ ಹೇಗೆ ಮಾಡೋದು ಅಲ್ವಾ, ನಂಬರ್ ಫೋರನ್ನು ಹೇಗೆ ಫುಲ್ಫಿಲ್ ಮಾಡೋದು, ಅದಕ್ಕೂ ಕೂಡ ಪಂಚಮುಖಿ ರುದ್ರಾಕ್ಷನ ಧರಿಸುವುದು ಅತ್ಯಂತ ಸೂಕ್ತವಾದ ಪರಿಹಾರ. ಪಂಚಮುಖಿ ರುದ್ರಾಕ್ಷನ ಧರಿಸಿ ನೋಡ್ಬೋದು ನೀವು. ಮರದ ಪೆನ್ನನ್ನು ಇದಕ್ಕೂ ಕೂಡ ಬಳಸ್ಬೋದು, ಮರದ ಪೆನ್ನನ್ನು ಇದಕ್ಕೂ ಕೂಡ ಬಳಸಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಥವಾ ಗ್ರೀನ್ ಕಲರ್ನ ಒಂದು ಸಣ್ಣ ರೂಮಾಲ್, ಗ್ರೀನ್ ಸ್ಕ್ವೇರ್ ಆಗಿರುವಂಥದ್ದು ಗ್ರೀನ್ ಕಲರ್ನ ಸಣ್ಣ ರೂಮಾಲನ್ನು ಜೇಬಲ್ಲಿ ಇಟ್ಕೊಂಡು ಕೂಡ ಈ ನಂಬರ್ ಅಲ್ಲಿ ಫುಲ್ಫಿಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದರ ಜೊತೆಗೆ ಮನೆಯ ಸೌತ್ ಈಸ್ಟ್ ಕಾರ್ನರನ್ನು ಅಂದರೆ ಅಗ್ನಿಮೂಲೆಯನ್ನು ಚೆನ್ನಾಗಿಟ್ಕೊಳ್ಳೋದು, ಅಗ್ನಿಮೂಲೆಯನ್ನು ಕ್ಲೀನಾಗಿಟ್ಕೊಳ್ಳೋದು ಕೂಡ ನಿಮಗೆ ಅತ್ಯುತ್ತಮವಾದ ಪರಿಹಾರ. ಸೊ ಇದನ್ನು ಕೂಡ ಮಾಡಿಕೊಂಡೆ ಈ ಒಂದು ಪಾರ್ಟಿ ನೋಡು ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನಾ, ಗೊತ್ತಾಗ್ಬಿಡ್ತು ನಿಮಗೆ ಅಲ್ವಾ. ಅಂದರೆ ಏನಾಗುತ್ತೆ, ನಿಮ್ಮ ಥಾಟ್ ಪ್ಯಾಟರ್ನ್ ನೋಡು ಚೆನ್ನಾಗಿ ಕೆಲಸ ಮಾಡಿದೆ, ಕ್ರಿಯೇಟಿವಿಟಿ ಐಡಿಯಾ ಬರುತ್ತೆ ನಿಮಗೆ, ಏನು ಮಾಡಬೇಕು ಏನು ಮಾಡಬಾರ್ದು, ಮುಂದೆ ಹೇಗೆ ಹೆಜ್ಜೆ ತಗೊಳ್ಬೇಕು, ಹೇಗೆ ಸ್ಟೆಪ್ ತಗೊಳ್ಬೇಕು, ಎಲ್ಲ ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥ ಅಲ್ವಾ. ಇದು ಲೋಶೋ ಗ್ರಿಡ್ ನಾನು ನೋಡಿದ ಪ್ರಕಾರ ಹಲವಾರು ವರ್ಷಗಳಿಂದ ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾ ಇದ್ದೇನೆ, ತುಂಬ ಅದನ್ನು ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೇನೆ. 100% ರಿಸಲ್ಟ್ ಇದೆ ಇದರಲ್ಲಿ, 1-2% ಅಲ್ಲ, 100% ರಿಸಲ್ಟ್ ಇದರಲ್ಲಿ ಇದೆ. ಇದು ಎಲ್ಲೇ ಒಂದು ನಂಬರ್ ಮಿಸ್ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳು ಅವನ ಬಾಳಲ್ಲಿ ಬಂದೇ ಬರ್ತಾವಪ್ಪ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತಾರೆ. ನಿಭಾಯಿಸಬೇಕು, ಅದನ್ನು ಫುಲ್ಫಿಲ್ ಮಾಡಬೇಕು, ತುಂಬ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡ್ತೇವೆ. ಓಕೆನಾ, ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಇವತ್ತು ಮನೇಲಿರ್ತೀನಿ, ಜಾತಕವನ್ನು ತಂದು ಖಂಡಿತ ತೋರಿಸ್ಬೋದು ಅಂತ ಹೇಳ್ತೇನೆ. ಆದರೆ ಈಗ ಸಮಯ ಇರ್ತಾಂಟಪ್ಪ, ಇದನ್ನು ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ, ನಾಳಿನ ದಿನ ಮತ್ತೆ ಮುಂದುವರಿಸೋಣಪ್ಪ. ಏನು ಮಾಡೋಣ, ನಾವು ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜಿವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353366148.